ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ಅದ್ಭುತ ವ್ಯಕ್ತಿಯ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ನಿಮಗೀಗಾಗಲೇ ಗೊತ್ತಿರಬಹುದು ಅದ್ಭುತ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ. ನಾವು ಹೇಳೋದೇ ಬೇಡ, ಕಳೆದ 50 ವರ್ಷದಿಂದ ನಮ್ಮೆಲ್ಲರನ್ನ ರಂಜಿಸ್ತಾ ಬರ್ತಾ ಇದ್ದಾರೆ. ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಾಗ ಯಾವ ಚಾರ್ಮ್ ಇತ್ತು, ಇವತ್ತು ಕೂಡ ಅದನ್ನು ಕಾಪಾಡ್ಕೊಂಡು ಬಂದಿದ್ದಂತಹ ಒನ್ ಆ್ಯಂಡ್ ಓನ್ಲಿ ಅದ್ಭುತವಾದಂತಹ ನಟ ಅನಂತ್ ನಾಗ್ ಸರ್, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ನಮ್ಮ ಜೊತೆಗೆ ನಮ್ಮ ಎಡಿಟರ್ ಪ್ರಶಾಂತ್ ಬಿಸ್ಲೇರಿ ಅವರು ಕೂಡ ಇದ್ದಾರೆ. ಸರ್, ನಿಮಗೂ ಅಷ್ಟೇ. ಥ್ಯಾಂಕ್ ಯು. ಎಸ್ ಅನಂತ್ ನಾಗ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ. ಖಂಡಿತ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ಸರ್. ನಾನು ಚಿಕ್ಕ ವಯಸ್ಸಿಂದ ನಿಮ್ಮ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೀನಿ. ಅವತ್ತು ಸರ್ ಹೇಗಿದ್ರು, ಇವತ್ತು ಕೂಡ ಅದೇ ರೀತಿ ಇದ್ದಾರೆ. ಬಹಳ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಸ್ಮೈಲು ಮತ್ತು ನಿಮ್ಮ ಚಾರ್ಮು ಒಂಥರ ಇನ್ಫೆಕ್ಷಿಯಸ್. ಅದು 50 ವರ್ಷದಿಂದ ಹಾಗೆ ಇದೆ. ಅದು ಗುಟ್ಟೇನು ಅಂತ ಅನೇಕರು ಹೇಳ್ತಾರೆ, ನನ್ನ ಪತ್ನಿ ಕೂಡ ಹೇಳ್ತಾರೆ, ಇದು ಇದಕ್ಕೆ ನೀವು ನಿಮ್ಮ ತಾಯಿಯವರಿಗೆ ಧನ್ಯವಾದಗಳು ಅರ್ಥಿಸ್ಬೇಕು, ತಾಯಿಯವರಿಗೆ ನಮಸ್ಕರಿಸ್ತಿರ್ಬೇಕು ಅಂತ. ಆಮೇಲೆ ತಮ್ಮ ನೆನಪಿನ ಶಕ್ತಿ ಅಗಾಧವಾದಂಥದ್ದು ಸರ್. ತುಂಬ ದೊಡ್ಡ ನೆನಪುಗಳು, 50 ವರ್ಷಗಳ ನೆನಪುಗಳು, ಚಿತ್ರರಂಗದ ನೆನಪು, ಆಮೇಲೆ ಶಿರಾಳಿನಲ್ಲಿ ಅಲ್ಲಿ ನೆನಪು, ಆಮೇಲೆ ಮುಂಬೈ ನೆನಪು, ಆಮೇಲೆ ಸುಮಾರು 250ಕ್ಕಿಂತ ಜಾಸ್ತಿ ಚಿತ್ರಗಳ ನೆನಪು, ಇದೆಲ್ಲವನ್ನು ನೋಡಿದಾಗ ಈ ಕೊರೋನಾ ಮುಂಚಿದ್ದು, ಆಮೇಲೆ ಕೊರೋನಾ ಪೋಸ್ಟ್ ಕೊರೋನಾ ಈ ಕಾಲಘಟ್ಟದಲ್ಲಿ ನೋಡಿದಾಗ ಈ ಪಯಣ ಹೇಗೆ ಅನಿಸುತ್ತೆ ಸರ್, ಜನರ ಪ್ರೀತಿ? ಯಾಕೆಂದರೆ ಒಬ್ಬ ಸ್ಟಾರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ಯಾವುದೇ ಕಟೌಟ್ಗಳಿಲ್ಲ, ನಿಮಗೆ ಯಾವುದೇ ಸಂಘಗಳಿಲ್ಲ, ಆದರೆ ಪ್ರತಿ ಮನೆಯಲ್ಲೂ ಕೂಡ ಅಭಿಮಾನಿ ಸಂಘಗಳಿದೆ, ಪ್ರತಿ ಮನೆಯಲ್ಲೂ ಅಭಿಮಾನಿಗಳಿದ್ದಾರೆ. ಹೇಗೆ ಸಾಧ್ಯ ಆಯಿತು ಸರ್ ಇದು ಮ್ಯಾಜಿಕ್? ಅಂದರೆ ನಾನು ಬೆಳೆದಿದ್ದು, ನನ್ನ ಮೊದಲ 6 ವರ್ಷ ಮಂಗಳೂರು ಹತ್ರ ಕಾಸರಗೋಡು, ಕಾಸರಗೋಡು ಕಾಂಚನಗಡ ನೀಲೇಶ್ವರ ಪಯಸ್ವಿನಿ ನದಿ, ಕಾಂಚನಗಡದಲ್ಲಿ ಆನಂದಾಶ್ರಮ ಅಂತ, ಸ್ವಾಮಿ ರಾಮದಾಸರು, ಮಾತಾಜಿ ಕೃಷ್ಣಬಾಯಿ. ಆ ಆಶ್ರಮದಲ್ಲಿ ನಮ್ಮ ತಂದೆ, ನನ್ನ ತಂದೆ ತಾಯಿಯಂದರು ಆನಂದಿ ಮತ್ತು ಸದಾನಂದ್, ಅವರು ಅಲ್ಲೇ ಸೇವೆಯಲ್ಲಿದ್ದರು. ಹಾಗಾಗಿ ನಾವು ಅಲ್ಲೇ ಹುಟ್ಟಿದ್ದು. ಆಮೇಲೆ ಅಲ್ಲಿ ಬಾಲ್ಯದಿಂದಲೇ ಆಶ್ರಮದಲ್ಲಿ, ಆನಂದ ಆಶ್ರಮದಲ್ಲಿ ಎಲ್ಲ ಬೆಳಿಗ್ಗಿಂದ ರಾತ್ರಿ ಸುಮಾರು 6 ಗಂಟೆ ಮುಂಜಾನೆ ಅಲ್ಲಿ ಚಟುವಟಿಕೆಗಳು ಶುರು ಆಗ್ತವೆ. ರಾತ್ರಿ 9-9:30ವರೆಗೂ ಭಿನ್ನ ಭಿನ್ನವಾದ ದೇವರ ನಾಮ, ಮೂಲತಃ ಆಶ್ರಮದ ರಾಮನಾಮ, ಬೇರೆ ಬೇರೆ ಭಜನೆಗಳು. ಸೊ ಅಲ್ಲಿ ಈ ಥರ ಭಜನ ಹಾಲ್ ಅಂತ ಇದೆ, ಸಮಾಧಿ ಮಂದಿರಗಳು ಇದೆಲ್ಲ ಇದೆ. ಅಲ್ಲಿ ನಮ್ಮಲ್ಲಿ ಮೂರ್ತಿ ಪೂಜೆ ಸಚ್ಚಿಲ್ಲ, ಅಲ್ಲಿ ಗುರುಗಳೇ ಮುಖ್ಯ. ಅಂದರೆ ದೇವರು ಮತ್ತು ಗುರು ನಿಮ್ಮ ಮುಂದೆ ಬಂದರೆ ಮೊದಲು ಯಾರಿಗೆ ನಮಸ್ಕಾರ ಮಾಡ್ತೀರಿ ಅಂದರೆ ಮೊದಲು ಗುರು, ಆಮೇಲೆ ದೇವರು. ಯಾರಾದರೆ ದೇವ್ರ ಹತ್ರ ಕರ್ಕೊಂಡು ಹೋಗೋರಿಗೆ ಗುರು. ಇವತ್ತಿಗೂ ಅಲ್ಲಿಯ ಕನ್ನಡದಲ್ಲೇ ಇದೆ ಗುರುಸ್ತುತಿ ಅಂತ, ಪ್ರಾರಂಭದಿಂದ ಶುರುವಾಗುವುದು ಬೆಳಿಗ್ಗೆ ಮುಂಜಾನೆ, ಅದು ಕನ್ನಡದಲ್ಲಿದೆ. ನಂತರ ಹಿಂದಿ ಭಜನೆಗಳು, ಗುಜರಾತಿ, ಸಿಂಧಿ, ಮಲಯಾಳಿ, ತೆಲುಗು, ಡೈವರ್ಸಿಟಿ ಎಲ್ಲ, ಆಲ್ ಲ್ಯಾಂಗ್ವೇಜಸ್ ಅಲ್ಲಿ, ಇಂಗ್ಲೀಷಲ್ಲಿ ಮುಖ್ಯವಾಗಿ. ಸ್ವಾಮಿ ರಾಮದಾಸರು ಇಂಗ್ಲೀಷಲ್ಲಿ ತುಂಬ, ಅವರು ಒಂದಾನೊಂದು ಕಾಲದಲ್ಲಿ ನಟರಾಗಿದ್ದರಂತ, ಅವರ ಫಾರ್ಮೇಟಿವ್ ಡೇಸಲ್ಲಿ ಅವರು ಸಂತರ ಮೇಲೆ ನಾಟಕಗಳನ್ನು ರಂಗ, ಸಮರ್ಥ ರಾಮದಾಸರು ಮಹಾರಾಷ್ಟ್ರದಲ್ಲಿದ್ದವರು, ಸಂತ ತುಕಾರಾಮರು, ಕನಕದಾಸರು ಈ ರೀತಿಯ ನಾಟಕಗಳನ್ನು ಆಡ್ತಿದ್ರಂತೆ. ನಂತರ ಅವರು ಸನ್ಯಾಸಿ ಆದರು. ಸೊ ನನಗೆ ಬಾಲ್ಯದಿಂದಲೂ ಅಲ್ಲಿ ಇದೆ ಚಟುವಟಿಕೆಯಲ್ಲಿ ಬೇಗ ಬಾಯ್ಪಾಠ ಆಗೋಕ್ಕೆ ಶುರುವಾಯಿತು. ಅಲ್ಲೇ ನಾನು ಹಾರ್ಮೋನಿಯಂ ಕಲಿತೆ, ಹಾರ್ಮೋನಿಯಂ ಬಾರಿಸಿ ರಾಮನಾಮ, ಓಂ ಶ್ರೀರಾಮ ಜೈ ರಾಮ ಜೈ ಜೈ ರಾಮ, ಈ ರೀತಿಯೆಲ್ಲ. ಆಮೇಲೆ ತಬಲಾ ಕಲಿತೆ, ಆಮೇಲೆ ಆ ಪ್ರಾರ್ಥನೆಗಳು. ಸೊ ಇದು ಆನಂದ ಆಶ್ರಮ. ಈಗ ಕೇರಳಕ್ಕೆ ಹೋಗಿದೆ, ಅದೇ ಕಾಸರಗೋಡು ಕನ್ನಡ ಶಾಲೆಯ ಚಿತ್ರ ನೋಡಿದ್ರು ರಿಷಬ್ ಶೆಟ್ಟಿ. ಹೌದು. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ತಂದೆಯವರು ಅಲ್ಲಿದ್ದರು. ಶಿರಾಲಿ ಹತ್ರ, ಶಿರಾಲಿ ಭಟ್ಕಳದ ಹತ್ರ ಶಿರಾಲಿ ಅಂತಿದೆ, ಇದು ದಕ್ಷಿಣ ಕನ್ನಡ ಜಿಲ್ಲೆ. ಈಗ ನಾನು ಆನಂದಾಶ್ರಮದ ಉತ್ತರ ಕನ್ನಡ ಬಂತು, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳದ ಹತ್ರ ಶಿರಾಲಿ ಇದೆ, ಅಲ್ಲಿ ನಮ್ಮ ಚಿತ್ರಾಪುರ ಮಠ ಇದೆ. ಆ ಚಿತ್ರಾಪುರದ ಮಠ ಅಂದರೆ ನನ್ನ ಪೂರ್ವಜರು ಕಾಶ್ಮೀರದಿಂದ ಬಂದು ಕರಾವಳಿಯಲ್ಲಿ ಸೆಟ್ಲ್ ಆದಂಥವ್ರು. ಸೊ ಅಲ್ಲಿ ಮಠ ರೆಗ್ಯುಲರ್ಸ್, ನಮ್ಮ ಸಾರಸ್ವತರ ಚಿತ್ರಾಪುರ ಸಾರಸ್ವತರ ಮಠ,
ಅಲ್ಲಿ ಎಲ್ಲ ಮಠದಲ್ಲಿ ಹೇಗೆ ಪೂಜೆ ಎಲ್ಲ ಸಲ್ಲಿಸ್ತಾರೆ ಆ ರೀತಿ ನಮ್ಮ ದೇವ ಅಲ್ಲಿ ನಮ್ಮ ದೇವರು ಭವಾನಿ ಶಂಕರ, ಶಂಕರ ನಾರಾಯಣ ಶಿವಶಂಕರ ನಾರಾಯಣ. ಸೊ ಭವಾನಿ ಶಂಕರ ನಾರಾಯಣ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಕಲ್ಪನೆ ಅಂತಂದು ಅಲ್ಲಿ ರೆಗ್ಯುಲರಾಗಿ ಎಲ್ಲ ಪೂಜೆಗಳು, ಪೂಜೆ ಪುನಸ್ಕಾರಗಳು. ಇಲ್ಲಿ ಆನಂದಾಶ್ರಮ ಆದರೆ ಅಲ್ಲಿ ಮಠದ ಗುರುಗಳೇ ಅವರ ಹೆಸರೇ ಸ್ವಾಮಿ ಆನಂದಾಶ್ರಮ ಅಂತ. ಅವರು ರೆಗ್ಯುಲರಾಗಿ ಈ ಮಠ ಇಲ್ಲಿ ಬರುವಂತೂ ಹೋಗೋರು. ಒಂದು ಸಲ ಬಂದಾಗ ಅವರಿಗೆ ನಮ್ಮ ತಂದೆಯವರಿಗೆ ಹೋಗಿ ಕಂಡಕ್ಟೆಡ್ ಎಮ್ ಅರೌಂಡ್ ಅಲ್ಲಿ ಆಶ್ರಮದ ಏನೇನು ಉದ್ಯೋಗ ಶಾಲೆ ಶಾಲೆ ಪಾಠಶಾಲೆ ಇವೆಲ್ಲ ತೋರಿಸ್ಕೊಂಡು ಬಂದು ಎಲ್ಲ ಮಾಡಿದಾಗ ಆ ಸಂದರ್ಭದಲ್ಲಿ ಅವರು ಒಂದು ಸ್ವಾಮಿ ರಾಮದಾಸ್ ಅವರ ಹತ್ರ ಹೇಳಿದ್ರಂತೆ, ನನಗೆ ವೈಯಕ್ತಿಕವಾಗಿ ಸೆಕ್ರೆಟ್ರಿ ಆಗಿ ಮಠಕ್ಕೆ ಮ್ಯಾನೇಜರ್ ಆಗಿದ್ದೆ. ಸೊ ನಮ್ಮ ತಂದೆಯವರ ತೋರಿಸಿ ಇಂಥವ್ರೊಬ್ಬರು ಬೇಕು ಅಂದಾಗ ಅವರನ್ನೇ ಕರ್ಕೊಂಡು ಹೋಗಿ. ಸೊ ಅಲ್ಲಿಂದ ಟ್ರಾನ್ಸಿಷನ್ ತಂದೆಯವರು ಅಲ್ಲಿ ಹೋದರು ಮತ್ತು ನಾವು ಹೋಗಬೇಕಾಗಿತ್ತು ಅಲ್ಲಿಗೇ. ಆದರೆ ಮಧ್ಯ ಅಲ್ಲಿ ಶಾಲೆ ಇರಲಿಲ್ಲ ಆ ಸಂದರ್ಭದಲ್ಲಿ ಚಿತ್ರಾಪುರದಲ್ಲಿ. ಮತ್ತು ಶಾಲೆ ಪೇಟೆಯಲ್ಲಿ ಶಿರಾಲಿ ಪೇಟೆಯಲ್ಲಿ ಶಾಲೆ ಇದ್ದರೂ ಕೂಡ ಅದು 8th-10th ಇತ್ತು. ಸೊ ನಮಗೆ ನಮ್ಮ ಈ ಆಶ್ರಮದ ಭಕ್ತರೊಬ್ಬರು ನಮ್ಮನೆಯಲ್ಲಿರಿ ನಿಮ್ಮ ಟ್ರಾನ್ಸಿಷನ್ ಪೀರಿಯಡಿಗೆ ನಮ್ಮ ಮಕ್ಕಳು, ಅವರಿಗೆ ಇಬ್ಬರು ಮಕ್ಕಳಿದ್ರು, ಇಬ್ಬರು ಹೆಣ್ಮಕ್ಕಳು, ನಾವು ನಮ್ಮ ಅಕ್ಕ ನಾನು. ಸೊ ನೀವಿರಿ ಅದೇ ಶಾಲೆಗೆ ಹೋಗ್ಬೋದು ಅಂತ. ಅದು ಕಾನ್ವೆಂಟ್ ಅಜ್ಜರಕಾಡು ಉಡುಪಿನಲ್ಲಿ ಅವ್ರ ಜೊತೆ 2 ವರ್ಷ ಅಲ್ಲಿದ್ವಿ. ನನ್ನ ಮೆಮರಿ ಪವರ್ ಆ ವಯಸ್ಸು ನೀವು ಕೇಳಿದ್ದೆ ಅದಕ್ಕೆ ಹೇಳಿದೆ ಪ್ರಶಾಂತ್, ಮೆಮರಿ ಪವರು ಬಾಲ್ಯದಿಂದಲೇ ಹೌದು ಒಂಥರ ಪ್ರಭಾವಿ ಆಗಿತ್ತು. ಬಹಳ ದೊಡ್ಡದಿತ್ತು, ಬಹಳ ಬೇಗ ಬಾಯಿಪಾಠ ಖಂಡಿತ. ಯಾಕಂದರೆ ನೀವು ಆಗಿಂದನೂ ಕೂಡ ಆ ಯೋಗ ಅದೆಲ್ಲ ರೂಢಿಸ್ಕೊಂಡು ಬಂದು ಇವತ್ತಿಗೂ ಕೂಡ ಮಾಡ್ತೀರಿ ಅಂತ ಕೇಳ್ಪಟ್ಟಿದ್ದೀವಿ ಸರ್. ನಿಮ್ಮ ಭಾಷಾ ಶುದ್ಧತೆ ಕೂಡ ಅದರಿಂದನೇ ಬಂದಿತ್ತು ಅದೇ ಇವೆಲ್ಲದ ಇನ್ಫ್ಲೂಯೆನ್ಸ್ ಅದು. ನಂತರ 8th-10th 4 ವರ್ಷ ಹೊನ್ನಾವರದಲ್ಲಿ ಓದ್ದೆ. ಅದರ ನಂತರ ನಮ್ಮ ತಂದೆಯವರು ಮುಂಬೈಗೆ ಕಳಿಸೋದು ಅಂತ ತೀರ್ಮಾನ ಮಾಡಿದ್ರು, ಅಲ್ಲೂ ಹೋಗಬೇಕು ಅಂತ. ನನಗೆ ವಿಶೇಷವಾಗಿ ಇಷ್ಟ ಇರಲಿಲ್ಲ, ನಾನು ಹಳ್ಳಿ ವಾತಾವರಣದಲ್ಲಿ ಆಶ್ರಮದಲ್ಲಿ ಮಠದಲ್ಲಿ ಸ್ವಚ್ಛಂದವಾಗಿ ಓಡಾಡ್ಕೊಂಡಿದ್ದೆ. ಮುಂಬೈನೂ ನೋಡಿದ್ದೆ ನಾನು. ಆಮೇಲೆ ಇಲ್ಲಿ ನಾನು ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದೆ, ಅಲ್ಲಿ ಇಂಗ್ಲೀಷ್ ಶಾಲೆಗೆ ಹಾಕೋದು ಅಂತ ಹೇಳಿದ್ರು ನನಗೆ ಸ್ವಲ್ಪ ಶುರುವಾದ ಭಯ. ಬಟ್ ನಾನು ಈ ಗುರುಗಳಿಗೂ ಆ ಗುರುಗಳಿಗೂ ಕೇಳಿಕೊಂಡೆ, ನಾನು ಮುಂಬೈಗೆ ಹೋಗೋಕೆ ಇಷ್ಟ ಇಲ್ಲ, ನಾನು ಬೇಕಾದ ಮಠದಲ್ಲೇ ಇರ್ತೀನಿ ಅನ್ನೋ. ಅವರಿಲ್ಲ, ನಿಮ್ಮ ತಂದೆಯವರು ನಿನ್ನ ಒಳಿತಿಗೆ ಹೇಳ್ತಿದ್ದಾರೆ, ಈ ಗುರುಗಳು ಆದರು ಆ ಗುರುಗಳು ಅಂದರು. ಸೊ ಎರಡು ಕಡೆ ಹೋದೆ ಮುಂಬೈ. ಮುಂಬೈಯಲ್ಲಿ ಸ್ವಲ್ಪ ಇಂಗ್ಲೀಷ್ ಮಾಧ್ಯಮದಲ್ಲಿ ಭಾಳ ಕಷ್ಟ ಆಯಿತು, ಕ್ರಮೇಣ ಅಷ್ಟು ಇಂಟ್ರೆಸ್ಟೇ ಹೊರಟೋಯ್ತು ಓದಿನಿಂದ. ಅದು ಕಾಲೇಜ್ ಲೆವೆಲಿಗೆ ಬಂದಾಗಲೂ ಕೂಡ ಸೈನ್ಸ್ ತೊಗೊಳ್ಳೋದು, ಆರ್ಟ್ಸ್ ಮೊದಲು ಆರ್ಟ್ಸ್ ತೊಗೊಂಡೆ, ಆಮೇಲೆ ಸ್ವಿಚ್ ಹೊರಟು ಸೈನ್ಸ್ ಮಾಡಿದೆ, ಸ್ವಿಚ್ ಹೊರಟು ಕಾಮರ್ಸ್ ಮಾಡಿದೆ, ಬ್ಯಾಂಕಲ್ಲಿ ಒಂದು ಕೆಲಸಕ್ಕೆ ಸೇರಿಕೊಂಡೆ. ಅಷ್ಟು ನನ್ನ ತಮ್ಮನೂ ನನ್ನ ಕಲಿಸಿದ್ರು ನಮ್ಮ ತಂದೆಯವರು. ಅದೇ ಸಮಯದಲ್ಲಿ ನನಗೆ ನಾಟಕರಂಗದಲ್ಲಿ ಅವಕಾಶ ಸಿಕ್ತು. ಅಲ್ಲಿ ವೆಂಕಟರಾವ್ ತಲಗೇರಿಯವರು, ಪ್ರಭಾಕರ್ ಮುದೂರ್ ಅವರು, ಆರ್ ಡಿ ಕಾಮತ್ರು, ನಂತರ ಕನ್ನಡ ಥಿಯೇಟ್ರ್ ಅದು ಕೊಂಕಣಿ ಥಿಯೇಟ್ರ್ ಮಾಡ್ತಿದ್ದೆ. ಕನ್ನಡ ಥಿಯೇಟರ್ನಲ್ಲಿ ಮತ್ತೆ ಆರ್ ಡಿ ಕಾಮತ್ರು, ಕೆ ಕೆ ಸುವರ್ಣ ಇವರೆಲ್ಲರ ಜೊತೆ ಅನೇಕ ನಾಟಕಗಳಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಆಯಿತು. ಹಾಗೆ ಅಮೋಲ್ ಪಾಲೇಕರ್ ಅವರು ನಮ್ಮ ಕಾಲೋನಿಯಲ್ಲೇ ಇರೋಕೆ ಬಂದರು. ಅವರು ಸತ್ಯದೇವ್ ದುಬೆ ಅವ್ರ ಹತ್ರ ಕರ್ಕೊಂಡ್ರು. ಅಮೋಲ್ ಪಾಲೇಕರ್ ಅವ್ರ ಜೊತೆ ಕೆಲವು ನಾಟಕಗಳು, ಸತ್ಯದೇವ್ ದುಬೆ ಜೊತೆ ಅವ್ರಿಗೆ ಮರಾಠಿ ಹಿಂದಿ ಎಲ್ಲ ಮರಾಠಿ ಸ್ವಲ್ಪ ಸ್ವಲ್ಪ ಕೆಲವು ನಾಟಕಗಳಲ್ಲಿ ಆ ಅನುಭವ ಸಿಕ್ತು. ಅಷ್ಟರಲ್ಲಿ ವೆಂಕಟರಾವ್ ತಲಗೇರಿಯವರಿಗೆ ನನ್ನ ನಮ್ಮ ಡೈರೆಕ್ಟ್ರಿಗೆ ವಂಶವೃಕ್ಷ ಅಂತ ಇಲ್ಲಿ ಗಿರೀಶ್ ಕಾರ್ನಾಡರು ಮತ್ತು ಬಿ ವಿ ಕಾರಂತ ಚಿತ್ರ ಸಂಸ್ಕಾರ ಫಿಲ್ಮ್ ಬಂದಿತ್ತು, ಆ ಕಲಾತ್ಮಕ ಚಿತ್ರ ಕನ್ನಡದಲ್ಲಿ. ಅದರಲ್ಲಿ ಆ ಸಂಸ್ಕಾರದಲ್ಲಿ ಇವರೆಲ್ಲರೂ ಇದ್ದರು, ಗಿರೀಶ್ ಅವರು ಇದ್ದರು, ಲಂಕೇಶ್ ಅವರು ಇದ್ದರು, ಈ ಥರ ಅದರಲ್ಲಿ ವೆಂಕಟರಾವ್ ತಲಗೇರಿ ಕರೆದರು. ಸೊ ಅವರು ನನಗೆ ಬೆಂಗಳೂರಿಗೆ ಹೋಗು ವಾಯನ್ ಕೆ ಅಂತ ಇದ್ದಾರೆ ಎಡಿಟರ್. ಸೊ ವಾಯನ್ ಕೆ, ಗಿರೀಶ್ ಕಾರ್ನಾಡ್ ಮತ್ತು ಜಿ ವಿರು ಇವರ ನೇತೃತ್ವದಲ್ಲಿ ನನಗೆ ನನ್ನ ಮೊದಲ ಸಿನಿಮಾ ಸಿಕ್ತು, ಸಂಕಲ್ಪ. ಮೈಸೂರಿನಲ್ಲಿ ಅದರದೆಲ್ಲ ಚಿತ್ರೀಕರಣ ಆಯಿತು, ನಂಜರಾಜ ಅರಸರ ಅದರದ ನಿರ್ದೇಶಕರಾಗಿದ್ದೆ. ಅಲ್ಲಿ ಆ ಚಿತ್ರ ಮುಗಿಸಿ ಅದು ಸಂಪೂರ್ಣ ಮೈಸೂರಲ್ಲೇ ಶೂಟ್ ಮಾಡಿದ್ದು. ಸತ್ಯದೇವ್ ದುಬ್ಬೆ ಅವರು ನನಗೆ ಶ್ಯಾಮ್ ಬೆನಗಲ್ ಹತ್ರ ಕರ್ಕೊಂಡೋಗಿ ಮೊದಲ ಚಿತ್ರ ಅಂಕುರ್ಗೆ ಅದರಲ್ಲಿ ನಟಿಸುವ ಅವಕಾಶ. ಅದಾದಮೇಲೆ ನನಗೆ ಹಿಂದೆ ಅಂದರೆ ಐ ಡಿಂಟ್ ಲುಕ್ ಬ್ಯಾಕ್ ಅಂತಾರಲ್ಲ, ಆ ರೀತಿಯ ಮತ್ತೆ ಒಂದಾದ್ಮೇಲೆ ಒಂದು ಸಿನಿಮಾಗಳು ಬಂದು. ಸೊ ಚಿತ್ರ ನಟನಾಗಿ ಇವತ್ತು ಕೂಡ ಅವತ್ತು ಎಷ್ಟು ಮಟ್ಟಿಗೆ ಬ್ಯುಸಿ ಇದ್ದರು 50 ವರ್ಷಗಳ ಹಿಂದೆ, ಇವತ್ತು ಕೂಡ ಅನಂತ್ ನಾಗ್ ಸರ್ ಅಷ್ಟೇ ಬ್ಯುಸಿ ಆಗಿದ್ದಾರೆ. ಅಷ್ಟೇ ಇಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಇನ್ ದ ಸೆನ್ಸ್ ಮೊದಲು ನಮಗೆ ಅಂದರೆ ಚಾಯ್ಸ್ ಇರೋದಿಲ್ಲ ನೋಡಿ,
ಯಾವುದು ಬರುತ್ತದೆ ಅದನ್ನು ನಾವು ತಗೋಬೇಕು. ಖಂಡಿತ. ಹಾಗಾಗಿ ಮೊದಲು ಇಲ್ಲಿ ಸಂಕಲ್ಪ, ಆಮೇಲೆ ಹಂಸಗೀತೆ ಜಿ ವಿ ಅಯ್ಯರ್ ಅವ್ರದ್ದೆ. ಅಂಬ ತವ ಪದಾಂಬೋಜ ಬಚ್ಚು ದೇಹಿ ಮೇ ತ್ರಿಪುರ ಭೈರವಿ ಅಂಬ ತವ ಪದಾಂಬೋಜ ಬಚ್ಚು ದೇಹಿ ಮೇ ತ್ರಿಪುರ ಭೈರವಿ ಅಂಬ ತವ ಪದಾಂಬೋಜ ಬಚ್ಚು ದೇಹಿ ಮೇ ಹಂಸಗೀತೆ. ಆಮೇಲೆ ಕನ್ನೇಶ್ವರಾಮ ಸತ್ಯು ಅವರು ನಿರ್ದೇಶನ, ಇದು ಅನುರೂಪ ಲಂಕೇಶ್ ಅವ್ರ ಚಿತ್ರ. ಈ ನಾಲ್ಕು ಅಲ್ಲಿ ಹಿಂದಿಯಲ್ಲಿ ಅಂಕುರ್, ನಿಶಾಂತ್, ಮಂಥನ್, ಭೂಮಿಕಾ, ಕೋಂಡೂರ, ಆಮೇಲೆ ಕಲ್ಯು ಚಿತ್ರಗಳು ಮಾಡ್ತಿದ್ದಾಗ ಇಲ್ಲಿ ನನಗೆ ಮೊಟ್ಟ ಮೊದಲು ದೇವರ ಕಣ್ಣು ಅನ್ನೋ ಚಿತ್ರದಲ್ಲಿ ಅವಕಾಶ ಸಿಕ್ತು ವೈ ಆರ್ ಸ್ವಾಮಿ ನಿರ್ದೇಶನದಲ್ಲಿ. ಅದರಲ್ಲಿ ನಂದು ಆ್ಯಕ್ಚುಲಿ ಸಪೋರ್ಟಿಂಗ್ ರೋಲ್, ಸೆಕೆಂಡ್ ಹೀರೋ ಅಂತಿದ್ರು ಆ ಕಾಲದಲ್ಲಿ. ಲೋಕೇಶ್ ಆರತಿ ಅವರ ಕಾಂಬಿನೇಷನ್, ಅಂಬರೀಷರು ಅವರಲ್ಲಿ ಇದ್ದರು, ಅದು ದೇವರ ಕಣ್ಣು ಅಂತ. ಅದಾದಮೇಲೆ ಭಗವಾನ್ ಅವರು ನನಗೆ ಬಯಲುದಾರಿ ಚಿತ್ರ, ಬಯಲುದಾರಿ ಕಲ್ಪನಾ ಅವ್ರ ಜೊತೆ ನಟಿಸೋಕ್ಕೆ ಅವಕಾಶ ಸಿಕ್ಕಿ. ಅದರ ನಂತರ ಯಾವತ್ತು ಬಯಲುದಾರಿ ಬಿಡುಗಡೆ ಆಯಿತು, ಅದರ ನಂತರ ತುಂಬ ಹಿಸ್ಟ್ರಿ ಅವಕಾಶಗಳು ಬಂದವು. ಆಮೇಲೆ ಕೆಲಸ ಬಿಟ್ಟೆ. ಆಮೇಲೆ ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಚಲನಚಿತ್ರ ನಟ ಅಂತ, ರಂಗಭೂಮಿ ನಟ, ಚಲನಚಿತ್ರ ನಟ ಅಂತ ಹೊರಹೊಮ್ಮಿದ್ದು. ಖಂಡಿತ ಸರ್. ಸರ್, ಅಲ್ಲಿ ಮರಾಠಿಯಿಂದ ಬಂದಿದ್ರಿ? ಮರಾಠಿ ಮರಾಠಿಯಲ್ಲಿ, ಮರಾಠಿ ರಂಗಭೂಮಿನಲ್ಲಿ ಅಮೋಲ್ ಪಾಲೇಕರ್ ಕನೆಕ್ಷನ್ ಇದ್ದಿದ್ದರಿಂದ. ಅಥವಾ ನಾನು ಆ್ಯಕ್ಚುಲಿ ನನ್ನ ರಂಗಭೂಮಿ ಆ್ಯಕ್ಟಿವಿಟಿ ನಡೆದಿದ್ದು ಕೊಂಕಣಿ ಮತ್ತು ಕನ್ನಡ ಕನ್ನಡದಲ್ಲಿ. ಅಲ್ಲಿಂದ ಬಂದಾಗ ಇಲ್ಲಿ ರಿಸೆಪ್ಷನ್ ಹೆಂಗಿತ್ತು? ಯಾಕೆಂದರೆ ನೀವು ನಿಮ್ಮ ಮಾತು, ನಿಮ್ಮ ಭಾಷೆ ನಮ್ಮ ಕನ್ನಡಕ್ಕೆ ಹೊಸತು. ಆ ಸಂದರ್ಭದಲ್ಲಿ ಒಂದು ಟಿಪಿಕಲ್ ರಾಜ್ಕುಮಾರ್ ಅವರದ ಒಂದು ಅಬ್ಬರ ಕೇಳಿದ್ವಿ, ಅವರ ಭಾಷೆನ ಕೇಳಿದ್ವಿ. ಅನಂತನಾಗ್ ಅವರ ಈ ಭಾಷೆ ಕಂಡು, ಆಮೇಲೆ ಅನಂತನಾಗ್ ಅವರ ಈ ನಟನೆ ಕಂಡು ಜನ ಯಾವ ರೀತಿ ಸ್ವೀಕರಿಸಿದ್ರು ಆ ಟೈಮಲ್ಲಿ? ಜನ ಸ್ವೀಕರಿಸಿದ್ರು. ಆರ್ಟ್ ಫಿಲ್ಮ್ಸು, ಕಮರ್ಷಿಯಲ್ ಫಿಲ್ಮ್ಸು ಅಂತ ಏನು ಆವಾಗ ಒಂದು ಕಣ್ಣಿಗೆ ಕಾಣದ ಒಂದು ಪಾಲಿಟಿಷನ್ ಇತ್ತು. ಸೊ ಕಲಾತ್ಮಕ ಚಿತ್ರಗಳಲ್ಲಿ ಯಾರು ಅದರ ಬಗ್ಗೆ ಅಬ್ಜೆಕ್ಷನ್ ಅಥವಾ ಏನೂ ಇರಲಿಲ್ಲ. ಆದರೆ ಕಮರ್ಷಿಯಲ್ ಫಿಲ್ಮ್ ಅಂತ ಹೋದಾಗ, ದೇವರ ಕಣ್ಣು, ಬಯಲುದಾರಿ ಈ ಚಿತ್ರದ ರಂಗಕ್ಕೆ ಹೋದಾಗ, ಅಲ್ಲಿ ನಿನ್ನ ಸ್ವಲ್ಪ ಕನ್ನಡ, ನೀನು ಹಳೆ ಮೈಸೂರಿನ ಕನ್ನಡ ಮಾತಾಡಬೇಕಪ್ಪ. ಸೊ ನಾನು ಹೇಳಿದೆ ಟೈಮ್ ಪ್ರಯತ್ನ ಮಾಡ್ತೀನಿ, ಆದರೆ ಒಂದು ಡೈಲಾಗ್ಸ್ ಹೇಳುವಾಗ ನನ್ನ ಧಾಟಿಯಲ್ಲಿ ನನಗೆ ಹೇಗೆ ಬರ್ತದೋ ಆ ಧಾಟಿಯಲ್ಲಿ ನಾನು ಹೇಳ್ತೇನೆ. ಈಗ ಬರ್ತದೆ ಹೋಗ್ತದೆ ಇದೆಲ್ಲ, ಇಲ್ಲಿ ಹೋಗುತ್ತೆ ಬರುತ್ತೆ ಏನೇ ಇದ್ರೂ ಸ್ವಲ್ಪ ಸ್ವಲ್ಪ ಭಿನ್ನತೆ ಇದೆ. ವಿಶೇಷವಾಗಿ ಭಗವಾನ್ ಅವರು ಅದರ ಕುರಿತು, ದೊರೆ ಭಗವಾನ್ ಅವರು, ಭಗವಾನ್ ಅವರು ಆ ಕುರಿತು ಹೇಳಿದರು. ಕಡೆ ಬಯಲುದಾರಿಯಲ್ಲಿ ಅವ್ರ ಜೊತೆ ನಂದು ಫಸ್ಟು, ಆಮೇಲೆ ಬಯಲುದಾರಿ ಆದಮೇಲೆ ನೆಕ್ಸ್ಟ್ ಅವ್ರ ಜೊತೆ ಮಾಡಿದ್ದು ಚಂದನದ ಗೊಂಬೆ, ಬೆಂಕಿಯ ಬಲೆ, ಬಿಡುಗಡೆಯ ಬೇಡಿ, ಎಲ್ಲ ಸೂಪರ್ ಹಿಟ್. ಆ ಸಂದರ್ಭದಲ್ಲಿ ನಾನಿನ್ನು ಬಿಡಲಾರೆ, ಅದಕ್ಕೆ ಮುಂಚೆ 87 ಅದು ಬಂದ ಮೇಲೆ ಸ್ವಲ್ಪ ಅದು ಅಂದರೆ ಆ ಪಾಶವಿ ಪಾತ್ರ ಇದೆಯಲ್ಲ, ಹೌದು, ಆ ಭೂತ ಮೈ ಮೇಲೆ ಬರೋದು, ಅದು ಅದನ್ನು ನೋಡಿ ಆವಾಗಲೇ ಜನಕ್ಕೆ ಸ್ವಲ್ಪ ನಮ್ಮ ಚಿತ್ರರಂಗದಲ್ಲಿ ಈ ಪಾರ್ಟು ಸ್ವಲ್ಪ ಭಿನ್ನವಾದ ಪಾರ್ಟು, ರಂಗಭೂಮಿಯಿಂದ ಬಂದಿದ್ದರಿಂದ ಇವನು ಮಾಡಬಲ್ಲ ಅಂತ ಭರವಸೆ ಇತ್ತು ನನ್ನ ಮೇಲೆ. ಅವಾಗ ತಾನೇ ಎಂಟ್ರಿ ಆಗಿದ್ರಿ, ಕೆಲವು ಚಿತ್ರಗಳನ್ನು ಮಾಡಿದ್ರಿ. ಹೊಸದಾಗಿ ಬಂದವರು ಸಾಮಾನ್ಯವಾಗಿ ರೊಮ್ಯಾಂಟಿಕ್ ಪಾತ್ರಗಳನ್ನು ಅಥವಾ ಡಿಶುಮ್ ಡಿಶುಮ್ ಪಾತ್ರಗಳನ್ನು ಒಪ್ಕೋತಾರೆ. ಇಲ್ಲ, ಒಪ್ಕೋತಾರೆ ನಾನು ಹೇಳಿದ್ ನಾವು ಒಪ್ಕೊಳ್ಳೋ ಪ್ರಶ್ನೆ ಇಲ್ಲ. ಏನು ಬಂದಿದೆಯೋ ಅದನ್ನು ಸ್ವೀಕರಿಸಿ ಅದನ್ನೇ ಚಾಲೆಂಜ್ ಸವಾಲು ಅಂತ ಹೇಳ್ಕೊಂಡು ಮಾಡಬೇಕು. ಅದರಲ್ಲೂ ನಾನಿಂದ ಬಿಡಲಾರೆ ಸಂಪೂರ್ಣ ಬೇರೆಯವರು ಕೂಡ ಅದನ್ನು ಅವರಿಗೆ ಅಂದರೆ ಬೇರೆ ನಟರಿಗೂ ಅದು ಸೌಂಡ್ ಮಾಡಿದ್ರು. ಅವರು ಬೇಡಪ್ಪ ಈ ಭೂತದ ಪಾರ್ಟ್ ಡಬಲ್ ಇದು. ಸೊ ನನ್ನ ಹತ್ರ ಬಂದಾಗ ಯಾಕೆ ಜಕಿಲ್ ಆ್ಯಂಡ್ ಹೈಡ್ ಆ ಥರದ ಸಿನಿಮಾ ಎಲ್ಲ ನೋಡಿದ್ದೆ ನಾನು ಮುಂಬೈನಲ್ಲಿದ್ದ. ಸೊ ಒಂದು ಕೈ ನೋಡೋಣ ಅಂತ ಒಂದು ಅದು ಫಿಲ್ಮ್ ಯಶಸ್ವಿ ಆಯಿತು. ಅಲ್ಲಿ ನನಗೆ ಫುಲ್ ಅಕ್ಸೆಪ್ಟೆನ್ಸ್ ಸಿಕ್ತು. ಆ ಬಯಲುದಾರಿನಲ್ಲಿ ಸರ್ ಫಸ್ಟ್ ಟೈಮು ನೀವು ಹೆಲಿಕಾಪ್ಟರಲ್ಲಿ ಶೂಟಿಂಗ್, ಅದು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಫಿಲ್ಮ್ಸಲ್ಲೇ ಹೆಲಿಕಾಪ್ಟರ್ ಯೂಸ್ ಆಗಿದ್ದು ಅದೇ ಫಸ್ಟ್ ಅಂತ. ಹೌದು, ಹೇಗಿತ್ತು ಸರ್ ಅದು ಆ ಎಕ್ಸ್ಪೀರಿಯೆನ್ಸ್? ನನಗೂ ಸ್ವಲ್ಪ ಭಯ ಆಯಿತು. ಸೊ ಮೇಲಕ್ಕೆ ಹೋಗೋದು ಇದೆಲ್ಲ
ನೋಡೋಣ ಅಂತ ಕೇಳ ಅಷ್ಟು ಅನ್ನೋ ಕಷ್ಟ ಇರಲಿಲ್ಲ. ಯಾಕಂದರೆ ಇದು ಸುಲಭ, ಇಲ್ಲಿ ಟ್ರಾಫಿಕಲ್ಲಿ ನಮಗೆ ಕಷ್ಟ. ಹಿಂದಿನ ಕಾರ್ಗಳಿಗೆ ಕ್ಲಚ್ಚು, ಬ್ರೇಕು, ಎಕ್ಸೆಲರೇಟ್ರು, ಸ್ಟಿಯರಿಂಗು, ಅಲ್ಲಿ ಒಂದು ಜಾಯ್ ಸ್ಟಿಕ್ ಅಂತ ಇರ್ತದೆ, ಆಮೇಲೆ ಇಲ್ಲೊಂದು ಪೆಡ್ಲು ಇಲ್ಲೊಂದು ಪೆಡ್ಲು, ನಿಧಾನವಾಗಿ ಎಳಿಬೇಕದು ಜಾಯ್ ಸ್ಟಿಕ್. ನೀವು ಮೇಲೆ ಹೋಗ್ತೀರಿ, ಲೆಫ್ಟಿಗೆ ಹೋಗಬೇಕಾದ್ರೆ ಸಡನ್ನಾಗಿ ಲೆಫ್ಟ್ ಪ್ರೆಸ್ ಮಾಡಬಾರ್ದು, ನಿಧಾನವಾಗಿ ಪ್ರೆಸ್ ಮಾಡಿದ್ರೆ ಲೆಫ್ಟಿಗೆ ತಿರುಗಿ. ಹೈಟಿಗೆ ಇದು, ಡಿರೆಕ್ಷನಿಗೆ ರೈಟ್ ಲೆಫ್ಟ್. ಆಮೇಲೆ ಆಕಾಶದಲ್ಲಿ ಅಷ್ಟೊಂದು ಟ್ರಾಫಿಕ್ ಇಲ್ವಲ್ಲ, ಟ್ರೈನಿಂಗ್ ಎರಡು ದಿನದಲ್ಲಿ ಟ್ರೈನಿಂಗ್ ಮುಗಿಬಿಡ್ತಾ ಅಂತ. ಎರಡು ಮೂರು ದಿವಸದಲ್ಲಿ ಇದ್ದಿದೆ, ಅದಕ್ಕೆ ಬಾಡಿಗೆ ಕೊಡಬೇಕಲ್ಲ. ಕರೆಕ್ಟ್, ಎರಡು ಮೂರು ದಿವಸದಲ್ಲಿ ಚಿತ್ರೀಕರಣವೇ ಮುಗಿಸ್ತು. ಆಮೇಲೆ ನಿಮ್ಮ ವೈವಿಧ್ಯತೆ ಅಂದರೆ, ಈಗ ನೀವು 72-81 ಥರದ್ದು ಹೊಸ ಅಲೆ ಅಥವಾ ಒಂದು ಗೊಂದಲ ಇತ್ತು ನಿಮ್ಮಲ್ಲಿ, ಅಂದರೆ ಯಾವ್ದು ಆಯ್ಕೆ ಮಾಡ್ಕೋಬಾರ್ದು ಅಂತ ಏನು ಇರಲಿಲ್ಲ, ಬಂದಿದ್ದ ಸಿನಿಮಾಗಳನ್ನು ತಗೊಂಡ್ರಿ ಮೊದಲು ಅಲ್ಲಿ ಮೊದಲು. ನಂತರ ಯಾವುದು ಆ ಒಂದಷ್ಟು ಸ್ಥಿತಿಗತಿಗೆ ಬಂದ ಮೇಲೆ ನಮ್ಮ ನನ್ನ ಹತ್ರ ಬರುವವರು ಬೇರೆ ಭಿನ್ನವಾದ ಪಾತ್ರವನ್ನೇ ತರುವರು. ಅದು ನಂತರ ನನ್ನ ಹತ್ರ ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ಹೊಸಬರೇ, ಕೆ ವಿ ಜಯರಾಮು, ಕೆ ವಿ ರಾಜು ಅವ್ರ ಜೊತೆ, ಮಲ್ಲೇಶ್, ರೇಣುಕಾ, ರೇಣುಕಾ ಪ್ರಸಾದ್ ಅವರು, ಆಮೇಲೆ ನಾಗಾಭರಣ, ನಾಗತಿಹಳ್ಳಿ ಚಂದ್ರಶೇಖರ್, ಫಣಿರಾಮಚಂದ್ರ ಅವರು, ದಿನೇಶ್ ಕೆ ನಮ್ಮ ದಿನೇಶ್ ಬಾಬು, ಪ್ರತಿಯೊಬ್ಬರು ಭಿನ್ನ ಭಿನ್ನವಾದ ಸಬ್ಜೆಕ್ಟ್ ಅಂತ ನನಗೆ ಕೊಟ್ಟರು. ಕರೆಕ್ಟ್, ಹೌದು. ಆ ಮಟ್ಟಕ್ಕೆ ನಾನು ಅದೃಷ್ಟಶಾಲಿ. ದಟ್ ಈ ರೀತಿ ಒಂದು ವ್ಯವಸ್ಥೆ ಬಂತು. ಪ್ಲಸ್ ನಮ್ಮ ಮನೆಯಲ್ಲೇ ನನ್ನ ತಮ್ಮ ಕೂಡ ನಿರ್ದೇಶಕನಾಗಿದ್ದ, ಅವ್ರ ಜೊತೆಯಲ್ಲಿ ಕಲಾತ್ಮಕವಾದಂಥ ಮಿಂಚಿನೋಟ, ಆಕ್ಸಿಡೆಂಟ್, ಪೊಲಿಟಿಕಲ್ ಫಿಲ್ಮ್, ಇದೆಲ್ಲ ಮಾಲ್ಗೋಡಿ ಡೇಸ್ ಎಲ್ಲ ಮಾಡೋ ಅವಕಾಶ ಸಿಗ್ತಾವೆ. ಒಂದು ಹಂತದಲ್ಲಿ ಅವಸ್ಥೆ ಪಿಕ್ಚರ್ ಮಾಡ್ತಾರೆ, ಅವಸ್ಥೆ ಚಿತ್ರದಲ್ಲೂ ಗೋಪಾಲಗೌಡರಪ್ಪ ಪಾತ್ರ, ಜೆ ಎಚ್ ಪಾಟೀಲ್ರನ್ನ ತಗೋತೀರಿ, ಆಮೇಲೆ ಡಿ ಬಿ ಚಂದ್ರೇಗೌಡರನ್ನ ತಗೋತೀರಿ. ಅಂದರೆ ಅವರೆಲ್ಲ ಸೋಷಿಯಲಿಸ್ಟ್ ಮೂವ್ಮೆಂಟ್ ಅಂತ ಬಂದರು. ಹೌದು, ಚಂದ್ರೇಗೌಡರು, ಎಂ ಪಿ ಪ್ರಕಾಶ್, ನಸೀರ್ ಸಾಬ್ರು ಇವರೆಲ್ಲ, ಅವರು ಯಾರ್ಯಾರು ಇದ್ದರು ಅವರೆಲ್ಲರೂ ಚಿತ್ರದಲ್ಲಿ ಒಂದು ಸಣ್ಣ ಸಣ್ಣ ರೋಲಲ್ಲಿ ಕಾಣಿಸ್ಕೊ. ಎಂ ಪಿ ಪ್ರಕಾಶ್ ಹೌದು, ಅವರು ಕಾಣಿಸ್ಕೊಂಡಿದ್ರು. ಚಂದ್ರಶೇಖರ್ ಕಂಬಾರು ಬೇರೆ ಇದ್ದರು, ಸೋಷಿಯಲಿಸ್ಟ್ ಪಾರ್ಟಿ ಲೀಡರ್ ಗೋಪಾಲಗೌಡರ ಜೀವನದ ಮೇಲೆ ಅದು ಇತ್ತು, ಅನಂತಮೂರ್ತಿ ಅವ್ರು ಬಂದ ಕಾದಂಬರಿ. ಹೌದು, ಈಗ ನೀವು ಒಂದು ಹೊಸ ಅಲೆಯಿಂದ ಶುರು ಮಾಡ್ತೀರಿ, ಆಮೇಲೆ ವಿಭಿನ್ನ ಪಾತ್ರಗಳು ಬರುತ್ತೆ, ಸಡನ್ನಾಗೆ ಒಂದು ಕಾಮಿಡಿ ಒಂದು ಜನರಿಗೆ ಬಂದುಬಿಡ್ತೀರಿ, ಆ ಶಿಫ್ಟ್ ಹೇಗೆ ಸಾಧ್ಯ ಆಯಿತು? ಅಂದರೆ ಮೊದಲು ಕಲಾತ್ಮಕ ಚಿತ್ರದಿಂದ ಬಂದೆ, ಆಮೇಲೆ ರೊಮ್ಯಾಂಟಿಕ್ ರೋಲ್ಸಲ್ಲಿ ಕಾಣಿಸ್ಕೊಂಡೆ, ಅದರ ನಂತರ ಬೇರೆ ಬೇರೆ ಗಂಭೀರವಾದ ಪಾತ್ರಗಳು ಬರೋಕ್ಕೆ ಶುರು ಆದವು. ಧೈರ್ಯಲಕ್ಷ್ಮಿ ಅಂತ ಒಂದು ಫಿಲ್ಮ್ ಮಾಡಿ, ಹೌದು, ಅದು ಫುಲ್ ಕಾಮಿಡಿ, ಫುಲ್ ಕಾಮಿಡೀಸ್ ನಡೆಯೋದಿಲ್ಲ ಅಂತ ಜನ ಕೆಲವು ಇಂಡಸ್ಟ್ರಿಯಲ್ಲಿ ಹೇಳ್ತಿದ್ರು. ಇದು ಒಂದು ಸ್ಟೋರಿ ಇರಬೇಕು, ಕಾಮಿಡಿ ಇರಬೇಕು, ಬಟ್ ಅದು ಹಾಗಿರಲಿಲ್ಲ ಆ ಕತೆ. ಆದರೆ ಅದು ಚೆನ್ನಾಗಿ ಜನ ಅದನ್ನು ಬೆಂಬಲಿಸಿದರು. ಆಮೇಲೆ ನಾರದ ವಿಜಯ ವೀರಸ್ವಾಮಿ ಅವರು, ರವಿಚಂದ್ರನ್ ಅವರು ತಂದೆಯವರು, ನಾಲ್ಕು ಜನ ಸೇರಿ ಆ ಚಿತ್ರ ನಾರದ ವಿಜಯ ಮಾಡಿದ್ದೆ. ಆ ಥರದ ಚಿತ್ರ ನಾನು ನಟಿಸಿರಲಿಲ್ಲ, ಮೊದಲ ಸಲ ನನಗೆ ಅವಕಾಶ ಸಿಕ್ಕಿತು. ಒಂದು ಮೈಥಾಲಾಜಿಕಲ್ ಪಾರ್ಟ್ ಅಂದರೆ ರಂಗಭೂಮಿಯಲ್ಲಿ ಮಾಡಿದ್ದೆ. ಹೌದು, ಆದರೆ ಚಿತ್ರರಂಗದಲ್ಲಿ ನಾರದನ ಪಾರ್ಟ್ ಮಾಡುವಾಗ ಮೈಥಾಲಜಿ ಹೇಗೆ, ಅಲ್ಲಿ ಸಿದ್ದಲಿಂಗಯ್ಯನವರು, ರಾಜ್ಕುಮಾರ್ ಅವರ ತಮ್ಮ ವರದಪ್ಪನವರು ಇದ್ದರು, ಚಂದುಲಾಲ್ ಜೈನ್, ನರಸ ವೀರಸ್ವಾಮಿ ಅವರು, ಸಿದ್ದಲಿಂಗಯ್ಯನವರು ನಿರ್ದೇಶಕರು. ಕರೆಕ್ಟ್. ಸೊ ಬಿಲ್ಟ್ ಇನ್ ಕಾಂಟ್ರಾಸ್ಟ್ ಇತ್ತು ಅದರಲ್ಲಿ. ಒಬ್ಬ ನಾರದ ವೈಕುಂಠದಿಂದ ಬಂದು, ಇವನು ವಿಜಯ್ ಸಿ ಐ ಡಿ ಅವ್ರು ಕಲಿಸಿ, ಅದು ಎಕ್ಕಡೆ ಒಳ್ಳೆ, ಅದು ಭಾಳ ಯಶಸ್ವಿ ಆಯಿತು, ಮಕ್ಕಳಿಗೂ ಭಾಳ ಇಷ್ಟವಾಯಿತು. ಹೌದು, ಇವತ್ತಿಗೂ ಕೂಡ ಅನಂತನಾಗ್ ಸರ್ ಸಿನಿಮಾಗಳು ಅಂತ ಹೇಳಿದ್ರೆ ನಾವು ಚಿಕ್ಕ ವಯಸ್ಸಿಂದ ಈಗಲೂ ನೋಡ್ಕೊಂಬರ್ತಿದ್ದೀವಿ ಸರ್. ನಿಮ್ಮ ಹಾಗೆ ಲಕ್ಷ್ಮೀ ಅಮ್ಮ ಅವರ ಜೋಡಿ ಎವರ್ ಗ್ರೀನ್, ಇವತ್ತಿಗೂ ಯೂತ್ಸು ಈಗಲೂ ಸಿನಿಮಾ ಬಂದರೆ ಬಿಡಲ್ಲ. ಆಮೇಲೆ ಆ್ಯಕ್ಚುಲಿ ಏನಾಯಿತು, ಏನಾಗ್ತದೆ ಅವಾಗ ಫುಲ್ಲು ಕಾಂಪಿಟೇಷನ್ ಸಿನಿಮಾದಲ್ಲಿ. ಆಮೇಲೆ ನಿಮ್ಮ ಸಿಕ್ಕ ನಿರ್ದೇಶಕರು ಹಂಗೆ ಇದೆ ಸರ್, ಅಂದರೆ ಫಸ್ಟು ಹಾಸ್ಯದಕ್ಕೆ ಬಂದಾಗ ಹೊಸ ಅಲೆ ಚಿತ್ರದ ಮೊದಲು ಬಂತು, ಮುಂಬೈ ನಂಟಿತ್ತು, ಆಮೇಲೆ ಇಲ್ಲಿಗೆ ಬಂದ್ರಿ, ಇಲ್ಲಿ ಹೊಸ ಅಲೆ ಚಿತ್ರಗಳು ಬಂದವು, ಅದಕ್ಕೆ ಸರಿಯಾಗಿ ಭಗವಾನ್ ಅವರು ಸಿಕ್ಕರು ನಿಮಗೆ, ಆ ನಂತರ ಫಣಿರಾಮಚಂದ್ರ ಅವರು ಸಿಕ್ಕರು, ಕೆ ವಿ ರಾಜ್ ಜಯರಾಮ್, ಕೆ ವಿ ರಾಜು ಅವ್ರ ಜೊತೆ ಸಮ 8 ಫಿಲ್ಮ್ ಮಾಡಿದ್ದೇನೆ. ಹೌದು, ಎಲ್ಲವೂ ಯಶಸ್ವಿ. ಹೌದು, ತಮ್ಮ ಅದು ಬಹಳ ವಿರಳ. ಕರೆಕ್ಟ್. ಅವ್ರ ಜೊತೆ ಬಾಡದು ಮಾಡಿದೆ. ಹೌದು, ಆಮೇಲೆ ಇನ್ನೊಂದು ಮಾಡಿದೆ, ಆಮೇಲೆ ಇಬ್ಬನಿ ಕರಗಿತು, ಮುದುಡಿದ ತಾವರೆ ಅರಳಿತು, ಈ ರೀತಿ 8 ಫಿಲ್ಮ್ಗಳು, 8 ಫಿಲ್ಮ್ಸ್ ಯಶಸ್ವಿ ಆಗಿದ್ವು. ಇದು ಇದೆಲ್ಲದರ ನಡುವೆ ಇನ್ನೊಂದು ದೊಡ್ಡ ಸಂಚಲನ ಆಗುತ್ತೆ ಸರ್, ರಂಗಭೂಮಿಯಿಂದ ಬಂದ್ರಿ, ಮತ್ತು ಕಮರ್ಷಿಯಲ್ಗೆ ಬಂದ್ರಿ, ಮತ್ತು 86-87 ಅಲ್ಲಿ ಮಾಲ್ಗುಡಿ ಡೇಸ್ ಶುರು ಆಗಿಬಿಡುತ್ತೆ. ಹೇಗೆ ಸರ್ ಅದು? ಯಾಕಂದರೆ ಅವಾಗ ದೂರದರ್ಶನ್ ಮಾತ್ರ ಇತ್ತು, ಬೇರೆ ಟಿ ವಿ ಚಾನೆಲ್ಸ್ ಇರಲಿಲ್ಲ, ಕಾಂಪಿಟೇಷನ್ ಇರಲಿಲ್ಲ. ಪ್ರತಿ ಬುಧವಾರ ಮಾಲ್ಗುಡಿ ಡೇಸ್. ಹೌದು, ಜನ ಕಾಯ್ಕೊಂಡಿದ್ದು ನೋಡು.
ಸೊ ಎಲ್ಲ ಮಾಧ್ಯಮಗಳಲ್ಲಿ ಟಿವಿನೂ ಆಯಿತು, ನಾಟಕದ ರಂಗ ಭೂಮಿಯನ್ನೂ ಆಯಿತು, ಸಿನಿಮಾನೂ ಆಯಿತು. ಹೌದು, ಅದರಲ್ಲೂ ಕೆಲವೊಂದು ಸೀರಿಯಲ್ಸ್ಗಳಲ್ಲೂ ಕೂಡ ಮಾಡಿದ್ದೀರಾ. ಸೀರಿಯಲ್ನ ಅನುಭವ ಯಾವ ರೀತಿ ಇತ್ತು ಸರ್? ಸೀರಿಯಲ್ನಲ್ಲಿ ನನಗೆ ನಾನು ಅಂದರೆ ಮಾಲ್ಗುಡಿ ಡೇಸಲ್ಲಿ ಮಾಡಿದಾಗಲೂ ಸಣ್ಣ ಸಣ್ಣ ಎಪಿಸೋಡ್ಗಳು, ಆಮೇಲೆ ಬೇರೆ ನಾಲ್ಕು ರೀತಿ ಒಂದೇ ಕಥಾನ ಒಂದು ವೆಂಡರ್ ಆಫ್ ಸ್ವೀಟ್ಸ್ ಮಿಠಾಯಿ ವಾಲ, ಅದರಲ್ಲಿ 8 ಎಪಿಸೋಡ್ಸ್ ಇತ್ತು. ಸೊ ಸ್ವಲ್ಪ ಅನುಭವ ಬಂದಿತ್ತು. ಆಮೇಲೆ ಪ್ರಕಾಶ್ ಬೆಳವಾಡಿಯವ್ರ ಜೊತೆ ಗರ್ವ ಮಾಡಿದೆ. ಆಮೇಲೆ ನಂತರ ಈ ಜೋಗಿ ಅವರು ಬರೆದ ಚಿಟ್ಟೆ. ಸೊ ನಾನು ಇನ್ನೇನು ನೋಡಿದೆ ಅಂದರೆ ಈ ನಾಟಕ ಸಿನಿಮಾದಲ್ಲಿ 2.5-3 ಗಂಟೆಗಳ ಪಾತ್ರ ಅಂದರೆ ಪಾತ್ರ ನಾನು ಒಂದು ಅದರ 3 ಗಂಟೆಯಲ್ಲಿ ನಂದು 1 ಗಂಟೆ ಪಾತ್ರ ಇರ್ಬೋದಷ್ಟೇ. ಸೀರಿಯಲ್ನಲ್ಲಿ 100 ಎಪಿಸೋಡ್ಸ್, 200 ಎಪಿಸೋಡ್, 300 ಎಪಿಸೋಡ್ ಬಂದಾಗ ಯು ಆರ್ ಆ್ಯಕ್ಟಿಂಗ್ ಅವರ್ 100 ಅವರ್ಸ್, 120 ಅವರ್ಸ್, 150 ಅವರ್ಸ್. ಸೊ ಒಂದು ಪಾತ್ರ ಅಲ್ಲಿ ಒನಕೆ ನಿಭಾಯಿಸ್ಕೊಂಡು ಹೋಗಬೇಕಲ್ಲ. ಇಲ್ಲಿ ಹೇಗಿದ್ದೆ, ಅಲ್ಲಿ ಹೇಗಿದ್ದ ಕಡೆಯಲ್ಲಿ. ಸೊ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ಹಾಗಾಗಿ ಲಕ್ಕು ಹೊಂದಿಕೊಂಡು ಹಾಗೂ ಹೀಗೂ ಇನ್ನು 2 ವರ್ಷ ಕಳೆದ್ರೆ 50 ವರ್ಷ ಆಗ್ತದೆ ಚಿತ್ರರಂಗ. 48 ವರ್ಷಗಳು 73 2023 ಈ ರಂಗಭೂಮಿಯನ್ನು ತೆಗೆದ್ರೆ 50 ವರ್ಷ ದಾಟ್ಬಿಟ್ಟಿದೆ. ಹಾಂ, 55 ಆಗ್ತದೆ. ಹೌದು, ಆಮೇಲೆ ಈಗ ತಾನೇ ನಾವು ಕೊರೋನಾದಿಂದ ಚೇತರಿಸ್ಕೋತಾ ಇದ್ದೀವಿ ಸರ್. ಕಳೆದ ಈ ಕೊರೋನಾ ಎಂಟ್ರಿ ಆದ ನಂತರದ್ದು ನಮ್ಮ ಲೈಫ್ ಪರ್ಸೆಪ್ಷನ್ ಚೇಂಜ್ ಆಗಿದೆಯಾ? ಆಮೇಲೆ ಜನರ ಎಂಪತ್ತಿ ಪವರ್ ಬೇರೆ ಆಗಿದೆಯಾ? ಆಮೇಲೆ ನಾವು ನೋಡ್ತಕ್ಕಂಥ ದೃಷ್ಟಿಕೋನ, ಆಮೇಲೆ ಅವರ ಹಸಿವು ಜನರದ್ದು, ಆಮೇಲೆ ಅವರ ಸಂಬಂಧಗಳು, ತಾವು ಅದನ್ನು ಏನಾರು ಗಮನಿಸಿದ್ರಾ ತಮಗೆ ನಮ್ಮ ವೈಯಕ್ತಿಕವಾಗಿ ಮತ್ತು ಹೊರಗಡೆ? ಧರ್ಮ ಕರ್ಮ ಸಂಯೋಗ ಅಂತಾರಲ್ಲ ಹಾಗೆ, ನಾನು ನನಗೆ 5-6 ತೆಲುಗು ಫಿಲ್ಮ್ಸಲ್ಲೂ ಮಾಡಿದ್ದೆ. ಸೊ ಒಂದು ಭೀಷ್ಮ ಅಂತ ಒಂದು ಫಿಲ್ಮ್ ತಗೊಂಡಿದ್ದೆ ಕಳೆದ ವರ್ಷ. ಅದು ಆ್ಯಕ್ಚುಲಿ 2019 ಶುರುವಾಯಿತು. 2020 ಜನವರಿಯಲ್ಲಿ ಅದು ಲಾಸ್ಟ್ ಮಾಡಿ February 21 ಅದು ಬಿಡುಗಡೆ ಆಯಿತು. ತುಂಬ ಚೆನ್ನಾಗಿ ಹೋಯಿತು. ಆ ಚಿತ್ರೀಕರಣದಲ್ಲಿ ನಾವು ಸ್ವಲ್ಪ ರಿಯಾಲಿಟಿಯಿಂದ ರಿಯಾಲಿಸ್ಟಿಕ್ ಅಂತ ಫಿಲ್ಮ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಚಿತ್ರಕ್ಕೆ ಶೂಟಿಂಗ್ ಹೋದಾಗ ಅಲ್ಲಿ ನಂತರ ಒಂದು ಲೈಬ್ರರಿ ನನ್ನದೇ ಲೈಬ್ರರಿ ಅದು. ನಾನು ಆ ಭೀಷ್ಮ ಅನ್ನೋದು ನನ್ನ ಕ್ಯಾರೆಕ್ಟ್ರು. ಸೊ ಅವನು ಶ್ರೀಮಂತ, ಅವನು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಥದ್ದೆಲ್ಲ ಮಾಡುವವನು, ಅವನ ಕಂಪ್ನಿ ಇದೆ. ಲೈಬ್ರರಿಯಲ್ಲಿ ಅಲ್ಲಿ ಇನ್ನೊಬ್ಬ ಹುಡುಗ ಅವನು ನೋಡೋಕೆ ಬರ್ತಾನೆ. ಇಲ್ಲೆಲ್ಲ ಪುಸ್ತಕಗಳಿವೆ. ಸೊ ಪುಸ್ತಕ ಅಲ್ಲಿ ಸೆಟ್ಟಲ್ಲಿ ನಮ್ಮವರು ಬೇರೆ, ನಾವು ಕಲಾತ್ಮಕ ಚಿತ್ರ ಕಮರ್ಷಿಯಲ್ ಚಿತ್ರಗಳಲ್ಲೆಲ್ಲ ಮಾಡುವಾಗ ಆ್ಯಕ್ಚುಲ್ ಪುಸ್ತಕಗಳನ್ನು ಇಡ್ತಾರೆ. ಸೊ ಈಗ ಕಾಲ ಬದಲಾಗಿದೆ. ಸೊ ಪುಸ್ತಕ ತಗೊಳ್ಳೋಕೆ ನಾನು ಹೋದೆ. ಪುಸ್ತಕ ತಗೊಳ್ಳಿ, ಒಂದು ಪುಸ್ತಕ ನೋಡಿ, ಎಲ್ಲರೂ ಅಟ್ಟೆ, ಪುಸ್ತಕವೇ ಇಲ್ಲ, ಪುಸ್ತಕ ಥರ ಕಾಣುವ. ಕರೆಕ್ಟ್ ಕರೆಕ್ಟ್. ನಾನು ಹೇಳಿದೆ, ನನಗೆ ಓದೋಕೆ ಏನಾದರೂ ಬೇಕಪ್ಪ ಕೈಯಲ್ಲಿ, ನೀವು ಪುಸ್ತಕನೂ ಕೊಟ್ಟಿಲ್ಲ, ಅಲ್ಲಿ ಹೋಗಿ ಎಳೆಯೋಳ ಹೇಳಿದ್ರೆ ಇದು ಬಂತಲ್ಲ ತೋರಿಸ್ಲಿಕ್ಕೆ, ರಟ್ಟು ರಟ್ಟು ಬಂತು. ಕಡೆಗೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಒಬ್ಬರು ಹೋಗಿ ಪುಸ್ತಕ ಕೇಳಿದ್ರಂತೆ, ಅವ್ರು ಯಾರಿಗೆ ಅಂತ ಕೇಳಿದ್ರಂತೆ. ಅನ್ನ ನನಗೆ ಅಂತ ಹೇಳಿದ್ರು. ಓ, ಅವರ ಸರಿ, ಈ ಪುಸ್ತಕ ತೊಗೊಂಡು ಚೆನ್ನಾಗಿರ್ತದೆ ಅಂತ ಒಂದು ಪುಸ್ತಕ ಕೊಟ್ಟರು. ಇದು ನನಗೆ ಅವನು ಹೇಳಲಿಲ್ಲ ಹುಡುಗ ಮೊದಲು, ಫಸ್ಟಿ ಆ ದಿವಸ ನಾನು ಪುಸ್ತಕ ಚಿತ್ರೀಕರಣಕ್ಕಂತ ತಿರು ಹಾಕ್ತಾ ಇದ್ದೇನೆ. ಭಾಳ ಚೆನ್ನಾಗಿದೆಯಲ್ಲ ಇದು, ಸಿಲ್ಕ್ ರೋಡ್ಸ್ ಅಂತ ಒಂದು ಸಿಲ್ಕ್ ರೋಡ್ಸ್ ಆ ಕಾಲದ್ದು ಸಿಲ್ಕ್ ರೋಡ್ಸ್, ಅದನ್ನು ಓದಿದೆ, ತಗೊಂಬಂದೆ, ನಾನು ತೊಗೊಂಡೋಗ್ತೀನಿ ಪುಸ್ತಕ ಅಂತ ಹೇಳಿ. ಆಮೇಲೆ ಆ ಪುಸ್ತಕದಲ್ಲಿ ಅವರು ಪೀಟರ್ ಫ್ರಾಂಕೋ ಪ್ಯಾನ್ ಅಂತ ಪುಸ್ತಕ ಬರೆದಿದ್ದರು. ಮಾರ್ಚ್, ನಾನು ಜನವರಿಯಲ್ಲಿ ನನ್ನ ಕೈ ಬಂತು, ಸುಮಾರು 800 ಪುಟದ ಪುಸ್ತಕ. ಇದಾನೂ ಆಗೋತೀನಿ, ಸಿಲ್ಕ್ ರೋಡ್ಸು, ಈ ರೋಡ್ಸು, ಆ ರೋಡ್ಸು ಅಂತ ಹೇಳಿ ಬಣ್ಣಿಸಿದ್ದಾರೆ ಅವರು. ಆಮೇಲೆ ನಾನು 20 ವರ್ಷನ ಬಂದೆ. ಒಂದು ಕಡೆ ಪ್ರತಿ ಶತಮಾನ ಅಥವಾ ಪ್ರತಿ 2ನೇ ಶತಮಾನಕ್ಕೆ ಒಂದು ಸಾಂಕ್ರಾಮಿಕ ರೋಗ ಬರ್ತದೆ ಅಂತ ಅವನು ಅದನ್ನು ಬರೆದಿದ್ದಾನೆ. ಅವನು ಕ್ರಿಸ್ತಪೂರ್ವ 3 ಶತಮಾನಗಳು, ಕ್ರಿಸ್ತ ಶತಮಾನ 1, 2 ಈ ರೀತಿ ಮಾಡ್ಕೊಂಡು ಬಂದಿದ್ದಾರೆ. 2015ರವರೆಗೆ. ಸೊ ಪ್ರತಿ ಇದರಲ್ಲಿ ಕೂಡ ಸಾಂಕ್ರಾಮಿಕ ರೋಗಗಳು ಬಂದು ಲಕ್ಷಾಂತರ ಜನ ಸತ್ತಿದ್ದಾರೆ ಅಂತ ಎಲ್ಲ ಬರೀತೀವಿ. ಆ ಪೋರ್ಷನಿಗೆ ಬಂದಾಗ ಇಲ್ಲಿ ಮಾರ್ಚ್ ಬಂತು. ಮೊದಲು ಪ್ಲೇಗ್ ಬಂತು, ಕಾಲರಾ ಬಂತು, ಇನ್ಫ್ಲೂಯೆನ್ಸಾ ಬಂತು, ಆಮೇಲೆ ಟ್ಯೂಬರ್ಕ್ಯುಲಾಸಿಸ್ ಬಂತು. ಈಗ ಈ ರೀತಿ ಒಂದಲ್ಲ ಒಂದು ರೋಗ ಬಂದು ಹೋಗ್ತಿದ್ದೆ ಅಂತ. ರಿಷಬ್ ಶೆಟ್ಟಿ ಅವ್ರದ್ದು ಒಂದು ಫಿಲ್ಮ್ ಮಾಡಿದ್ದೆ, 2ನೇ ಫಿಲ್ಮಿಗೆ ರುದ್ರಪ್ರಸಾದ್,
ರುದ್ರ ಪ್ರಯಾಗ ಅಂತ ಅವ್ರು ತಗೊಂಡು ಮಾರ್ಚ್ಗೆ ಯುಗಾದಿ ದಿವಸ ಲಾಸ್ಟ್ ಇಯರ್ ಅಷ್ಟರಲ್ಲಿ ನಾನು ಈ ಪೋರ್ಷನ್ ಓದ್ತಾ ಇದ್ದೀನಿ, ಕೊರೋನಾ ಬಂದ್ಬಿಡ್ತು ನೋಡಿ, ಆ ಪಿಕ್ಚರ್ ಎಲ್ಲ ಪೋಸ್ಟ್ಪೋನ್ ಆಯಿತು, ಲಾಕ್ಡೌನ್ ಆಯಿತು. ಇದು ನನಗೆ ಈ ಪುಸ್ತಕ ಆಶ್ಚರ್ಯ, ನನಗೆ ಇದು ಹೇಗೆ ಕೋಇನ್ಸಿಡೆಂಟ್ಲಿ ಇಲ್ಲಿ ಓದ್ತಿದ್ದಂಗೆ ಅದು ಆಗ್ತಿದೆಯಲ್ಲ ಇದು ಅಂತ ಆ ಪುಸ್ತಕ ಓದಿದೆ. ಸರ್ ಒಂಥರ ಮೆಂಟಲ್ ಪ್ರಿಪರೇಷನ್ ಇತ್ತು ಅದನ್ನು ಓದಿದ್ರಿಂದ. ಓಹೋ, ಓಕೆ. ಈ ಲಾಕ್ಡೌನ್ ಟೈಮ್ನಲ್ಲಿ ಸರ್ ನೀವು ನೋಡಿದಂಥ ಸಿನಿಮಾಗಳ ಪೈಕಿ ತುಂಬ ಕಾಡಿದ್ದು ಯಾವುದು, ಜೊತೆಗೆ ನೀವು ಓದಿದಂಥ ಪುಸ್ತಕಗಳಲ್ಲಿ ನಿಮಗೆ ಸೆಳೆದಂಥ ಪುಸ್ತಕ ಯಾವುದಿದೆ? ಫಿಕ್ಷನ್ ಆಗಲಿ ಎಲ್ಲ ಓದು ಕಮ್ಮಿ ಆಗಿದೆ ವಯಸ್ಸಾಗ್ತಿದ್ದಾಗೆ. ಆಧ್ಯಾತ್ಮಿಕ ಕೆಲವು ಪುಸ್ತಕಗಳನ್ನು ಓದ್ತೀನಿ. ಗಿರೀಶ್ ಕರ್ನಾಡ್ ಅವರು ನಿರ್ಗಮಿಸುವ ಮುಂಚೆ ಒಂದು ಪುಸ್ತಕ ರಾಕ್ಷಸ ತಂಗಡಿ ಅಂತ, ಅದನ್ನು ಪೂರ್ತಿಯಾಗೋದೆ. ಈ ಸಿಲ್ಕ್ ರೋಡ್ಸನ್ನು ಓದಿದೆ. ಈ ರೀತಿ ಸಣ್ಣ ಸಣ್ಣ ಓದ್ತೀನಿ, ಹೆಚ್ಚಾಗಿ ಓದು ಕಮ್ಮಿ ಆಗಿದೆ. ಸೊ ಎರಡು ಟಿ ವಿ ಒಂದು ರೂಮಲ್ಲಿ ಇನ್ನೊಂದು ರೂಮಲ್ಲಿ ಹಾಕಿ ನೋಡ್ತೀವಿ. ನನ್ನ ಪತ್ನಿಯ ಇಂಟ್ರೆಸ್ಟ್ ಅವರು ನೋಡೋ ಚಿತ್ರಗಳು ಬೇರೆ, ನಾನು ನೋಡೋ ಚಿತ್ರಗಳು. ಕರೆಕ್ಟ್. ಹಾಗಾಗಿ ಅದು ಮಧ್ಯಾಹ್ನ ಅದು ಅವುಗಳನ್ನು ನೋಡಿ ಕಾಲಹರಣ ಮಾಡಿದ್ದೀನಿ. ಖಂಡಿತ. ಮಗಳು ಬಗ್ಗೆ ಬಹಳಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಅನಂತ್ ಸರ್, ಅಂದರೆ ಅಷ್ಟು ಗೊತ್ತಿರಲ್ಲ ಕೆಲವೊಬ್ಬರಿಗೆ ಅನಂತ್ನಾಗ್ ಸರ್ ಮಗಳು ಏನು ಮಾಡ್ತಿರ್ಬೋದು ಏನು ಅಂತ ಅವ್ರು ಹೇಳೋದಾದರೆ. ಅವಳ ಹೆಸರು ಅದಿತಿ ಅಂತ ನಾವು ಇಟ್ಟಿದ್ದೀವಿ. ಡಿಗ್ರಿ ಸ್ಕೂಲು ಕಾಲೇಜು ಆಮೇಲೆ ಎಮ್ ಬಿ ಎ ಮಾಡಿದ್ದಾಳೆ. ಆಮೇಲೆ ಆದರೆ ಅವಳ ಇಂಟ್ರೆಸ್ಟ್ ಈಸ್ ಅವಳು ಡ್ಯಾನ್ಸ್ ಕಲ್ತಿದ್ದಾಳೆ, ನಾಟಕದಲ್ಲಿ ಮಾಡ್ತಿದ್ದಳು. ಬಟ್ ಸಮ ಚಿತ್ರರಂಗಕ್ಕೆ ಬರೋಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಅವಳು ಒಂದು ಈಗ ಆ್ಯಡ್ ಫಿಲ್ಮ್ಸ್ ಅಲ್ಲದೆ ಮಾಡಿಕೊಂಡು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಅವಳ ಗಂಡನೂ ಇನ್ನೊಂದು ಕಡೆ ಏನಂತಾರೆ ರೀಟೇಲ್ ಬ್ಯಾಂಕಿಂಗ್ ಅಂತಾರೆ, ಅದು ಅದರಲ್ಲಿ ಅವನ ಹೆಸರು ವಿವೇಕ್ ಅಂತ. ಹ್ಯಾಪಿ ಫ್ಯಾಮಿಲಿ. ಮತ್ತು ನಾವು ನೀವು ಆ ನೈಂಟೀಸ್ ಬಂದಿರಲ್ಲ ಸರ್, ಅದ ನಂತರ 83ನಲ್ಲೇ ನೀವು ರಾಮಕೃಷ್ಣ ಹೆಗಡೆಯವರ ಜೊತೆಗೆ ಭಾಳ ಎಮರ್ಜೆನ್ಸಿ ಬರೋ ಎಮರ್ಜೆನ್ಸಿ ಯಾಕೆ ಬಂತು ಅಂದರೆ ನಾನು ನಾಟಕ ರಂಗದಿಂದ ಕಲಾತ್ಮಕ ಚಿತ್ರದಲ್ಲೆಲ್ಲ ಮಾಡ್ತಿದ್ದಲ್ಲಿ ಯುವಕರಿಗೆ ಗೊತ್ತಿತ್ತು ಕೆಲ ಯುವಕರಿಗೆ. ಅದೇ ಸಮಯದಲ್ಲಿ ದೇಶದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಗುಜರಾತ್ ಮತ್ತು ಬಿಹಾರದಲ್ಲಿ ದೊಡ್ಡ ವಿದ್ಯಾರ್ಥಿ ಚಳವಳಿ ಶುರುವಾಯಿತು. ಜೆ ಪಿ ಅವ್ರ ಕಡೆ ಹಾಂ, ಸೊ ಅದರ ಲೀಡರ್ಶಿಪ್ ಜೆ ಪಿ ಅವರು ತೊಗೊಂಡ್ರು. ಆ ಹಿನ್ನೆಲೆಯಲ್ಲಿ ನಾವು ಕೂಡ ಎಲ್ಲರೂ ಅವರ ಸಂದೇಶ ಚಿಕ್ಕದಿತ್ತು, ರಾಜಕೀಯ ಕೊಳಕು ಅಂತ ಎಲ್ಲಿವರೆಗೆ ನೀವೆಲ್ಲರೂ ಇರ್ತಿರೋ ಯುವಕರು ಅದು ಕೊಳಕಾಗೇ ಇರ್ತದೆ, ಅದಕ್ಕೆ ಎಲ್ಲ ಕ್ಷೇತ್ರದಿಂದ ಎಲ್ಲ ಹುಡುಗರು ಯುವಕರು ಬರಬೇಕು, ರಾಜಕೀಯಕ್ಕೆ ಬರಬೇಕು ಅಥವಾ ಸೋಷಿಯಲ್ ಸರ್ವಿಸಿಗೆ ಬರಬೇಕು ಅಂತ. ಕೆಲವು ಹುಡುಗರು ನಮ್ಮ ಬಿಹಾರ ಗುಜರಾತಿಂದ ನನ್ನನ್ನು ಹುಡ್ಕೊಂಬಂದರು. ಅವ್ರ ಜೊತೆ ಜೆ ಪಿ ಮೂಮೆಂಟಲ್ಲೂ ಇದ್ದೆ. ನಂತರ ಎಮರ್ಜೆನ್ಸಿ ಬಂತು. ಆದರೆ ಚರ್ನಿಂಗಲ್ಲಿ ಮಂಥನದಲ್ಲಿ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು. ಆವಾಗ ಕೆಲವು ಕಡೆ ಪ್ರಚಾರಕ್ಕೆ ಅದಕ್ಕೆ ಇದಕ್ಕೆಲ್ಲ ನಾನು ತೊಡಗಿದ್ದೆ. ಅದರ ನಂತರ ಅದು ಎಮರ್ಜೆನ್ಸಿ ಲಿಫ್ಟ್ ಆಯಿತು. ಈ ಜನತಾ ಪಕ್ಷ ಬರುವಾಗ ಲಂಕೇಶ್ ಅವ್ರ ಜೊತೆ ಅನುರೂಪ ಮಾಡಿದ್ದೆ. ಅವರು ನಾನಾಗ ಒಂದು ಹೋಟ್ಲಲ್ಲಿ ರೂಮಲ್ಲಿ ಇರ್ತಿದ್ದೆ. ಅವರು ಪಟೇಲ್ರನ್ನು ಮತ್ತು ಖಾದ್ರಿ ಶಾಮಣ್ಣ ಅವರನ್ನು ಕರ್ಕೊಂಡು ನನ್ನ ರೂಮಿಗೆ ಬಂದು ಅಲ್ಲಿಂದ ಪಕ್ಷಕ್ಕೆ ಹೋಗಿ ನಂತರ ಸೇರಿಕೊಂಡು ಅಲ್ಲಿ ಆಗ ಅಧ್ಯಕ್ಷರೇನು ಎಂ ಪಿ ಪ್ರಕಾಶ್ ಅವರು ನನ್ನ ಕರ್ಕೊಂಡು ಹೋದರು. ವೀರೇಂದ್ರ ಪಾಟೀಲ್ರು ಅಧ್ಯಕ್ಷರಾಗಿದ್ದರು. ಸೊ ಪಟೇಲ್ರ ಪರಿಚಯ ಆಗಿತ್ತು. ನಂತರ ಹೆಗಡೆಯವರು ಬೊಮ್ಮಾಯಿಯವರು ದೇವೇಗೌಡರು ಒಂದು ಅದೊಂದು ಟ್ರ್ಯಾಕ್ ಹೊಸ ಟ್ರ್ಯಾಕಲ್ಲಿ ಕೆಲ ಕಾಲ ನಡೆದೆ. ಪಕ್ಷಕ್ಕೆ ಪ್ರಚಾರ ಮಾಡಿದ್ರಿಂದ ಎಮ್ ಎಲ್ ಸಿ ಮಾಡಿದರು. ನಂತರ ನಾನೇ 94ರಲ್ಲಿ ಚುನಾವಣೆಗೆ ನಿಂತು ಗೆದ್ದು ಪಟೇಲ್ರು ಮುಖ್ಯಮಂತ್ರಿ ಆಗಿ ನನಗೂ ಮಂತ್ರಿ ಪದವಿ. ಆದರೆ ಆಮೇಲೆ ನನಗೆ ಅವರು 3.5 ವರ್ಷ ಇದೆ ನಮಗೆ ಅವಧಿ, ನೀನು ಈ 3.5 ವರ್ಷದಲ್ಲಿ ನಟಿಸೋದು ಬಿಟ್ಟುಬಿಡು ಅಂತ, ಯಾಕಂದರೆ ಮಂತ್ರಿ ಆದ ಈಗ ಶೋಭಿಸುವುದಿಲ್ಲ. ಅದು ಬಿಟ್ಟಾಗಲೇ ನನಗೆ ಗೊತ್ತಾಗಿದ್ದು ಎಷ್ಟು ನಟನೇನು ಎಷ್ಟು ಪ್ರೀತಿಸ್ತೀನಿ ಅಂತ. ಆಮೇಲೆ ನಂತರದ ಚುನಾವಣೆಯಲ್ಲಿ ನಾನು ಸೋತೆ, ಪಕ್ಷವೂ ಸೋಲ್ತು. ಮಂತ್ರಿಯಾಗಿ ಮೊದಲ ಸಲ ನೀವು ಅಲ್ಲಿ ನನಗೆ ನಾನು ಮಂತ್ರಿ ಆಗಬೇಕು ಅನ್ನೋ ಆಸೆಯಿಂದ ಅಥವಾ ಏನು ಬಂದವನಲ್ಲ, ಈ ನಟನೆ ಆಕ್ಸಿಡೆಂಟ್ಲಿ ಹೇಗೆ ನಟನ ಆದನು, ಇದು ಕೂಡ ಒಂಥರ ಇದು ಪ್ಲ್ಯಾಂಡ್ ಏನೂ ಇರಲಿಲ್ಲ. ಪಟೇಲ್ರು ಇದ್ದಿದ್ದಕ್ಕೆ ಒತ್ತಾಯ ಮಾಡಿ ಅವರು ಕೊಡಿಸಿದರು. ನಾನು ಅವರಿಗೆ ಹೇಳಿದೆ, ಸರ್ ನಾನು ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೀನಿ ನಾಟಕ ರಂಗದಲ್ಲಿ ಸಿನಿಮಾ ರಂಗದಲ್ಲಿ, ಬಟ್ ನನಗೆ ಈ ಆಡಳಿತ ಮಂತ್ರಿಗೆ ಕೆಲಸ ನನಗೆ ಏನು ಗೊತ್ತಿದೆ ಗೊತ್ತಿದೆ, ನೀವು ದೊಡ್ಡ ಪೋರ್ಟ್ಫೋಲಿಯೋ ಕೊಟ್ಟಿದ್ದೀರಿ, ನನಗೆ ಭಯ ಆಗ್ತಾಯಿದೆ, ನನ್ನ ಪೋರ್ಟ್ಫೋಲಿಯೋ ದಯವಿಟ್ಟು ನಿಮಗೆ ಅಟ್ಯಾಚ್ ಟು ಚೀಫ್ ಮಿನಿಸ್ಟರ್ ಮಾಡಿ, ನನ್ನ ಫೈಲ್ಗಳು ತಮ್ಮ ಮೂಲಕ ಹೋಗಲಿ ಹಾದು ಹೋಗಲಿ,
ನನ್ನ ತಪ್ಪುಗಳನ್ನು ನೀವು ತಿದ್ದಬಹುದು, ಇಲ್ಲ ತಪ್ಪು ಮಾಡಿದರೆ ಎಲ್ಲ ಮುಗಿಬೀಳ್ತಾರೆ ಸರ್. ಹಾಗಾಗಿ ಆ ರಕ್ಷಣೆ ಕೆಳಗಡೆ 3.5 ವರ್ಷ ಅವರ ಆಮೇಲೆ ಹೇಳಿದ್ನಲ್ಲ 3.5 ವರ್ಷ ನಿನಗೆ ನನಗೆ ನಿನಗೆ ಏನು ನಿಜಕ್ಕೂ ಪ್ರೀತಿ ರಾಜಕಾರಣನೋ ಸ್ವಲ್ಪ ಸಿನಿಮಾನೋ ಅಂತಾಗ ರಾಜಕಾರಣ ಬಿಟ್ಟು. ಅದೇ ಸಂದರ್ಭದಲ್ಲಿ ಬೇಕರಿ ಸರ್ಕಲ್ ಅಂಡರ್ ಪಾಸ್ ತಮ್ಮ ಅಂದರೆ ಎಲ್ಲ ಕಡೆ ಏನಾಗ್ತಿತ್ತು, ಇಲ್ಲೆಲ್ಲ ಫ್ಲೈಓವರ್ಸು ಇದು ಒಂದು ಚಿತ್ರೀಕರಣಕ್ಕೆ ನಾನು ಬ್ಯಾಂಕಾಕ್ ಕೂಡ ಹೋಗಿದ್ದೆ. ಅಲ್ಲಿ ಏನಾಗಿದೆ, ಇಡೀ ಬ್ಯಾಂಕಾಕ್ ಅದು ಮೇನ್ ಟೌನ್ ಯಾವುದು ಅಲ್ಲಿ, ಇಲ್ಲಿ ಕೆಳಗಡೆ ಒಂದು ಜೀವನ, ಮೇಲೆ ಎಲ್ಲ ಫ್ಲೈಓವರ್ ಜೀವನ. ಫ್ಲೈಓವರ್ ಕಂಪ್ಲೀಟ್ ಮಾಡೋದಕ್ಕೆ 2.5 ವರ್ಷ 3 ವರ್ಷ, ಆಮೇಲೆ ಅದು ಎಳ್ಳದು 4 ವರ್ಷ, ಈ ರೀತಿ ಮತ್ತು ಖರ್ಚು ತುಂಬ. ಆ ಸಂದರ್ಭದಲ್ಲಿ ಇನ್ನೊಬ್ಬ ಓರ್ವ ಇಂಜಿನಿಯರನ್ನು ಭೇಟಿ ಮಾಡಿ ಅವರು ಹೇಳಿದರು ನಾನೊಂದು ಮಾಡಿಕೊಡ್ತೀನಿ ಅಂತ. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಒಳಗಡೆ ಟ್ರಾಫಿಕ್ ಎಲ್ಲ ಬಂದು ತುಂಬ ತೊಂದರೆ ಆಗ್ತಿತ್ತು, ಅದನ್ನು ನೋಡಿ ಬಹಳ ಶಾರ್ಟ್ ಅವಧಿಯಲ್ಲಿ ಆಗಬೇಕು ಅಂತ ಅಂಥದ್ದು ಮಾಡಿ ಅಂತ ಅವರಿಗೆ ನಾನು ಸ್ವಲ್ಪ ಬೆಂಬಲ ಕೊಟ್ಟೆ. ಆ ಇಂಜಿನಿಯರಿಗೆ ಶ್ಯಾಮರಾಜು ಅಂತವ್ರ ಹೆಸರು, ಅವರು ಎಂಟರ್ ಪಾಸ್ ಮಾಡಿ 6 ತಿಂಗಳಲ್ಲಿ ಕೆಲಸ ಮಾಡಿ. ನೀವು ಉತ್ತರ ಕನ್ನಡದಲ್ಲಿ ಒಂದು ಸಲ ಎಂ ಪಿ ಎಲೆಕ್ಷನ್ ನಿಂತುಬಿಟ್ರಿ, ಅದೇನು ಸರ್ ಸ್ವಾರಸ್ಯಕರ ಪ್ರಸಂಗ? ಶಿವರಾಮ್ ಕಾರಂತ್ರ ಎದುರುಗಡೆ ಪಕ್ಷ ಅಂದಮೇಲೆ ನಾಯಕರು ಹೇಳುವ ಮಾತುಗಳು, ನಾಯಕರು ಏನು ಹೇಳ್ತಾರೆ ಅದನ್ನು ಮಾಡಬೇಕಾಗ್ತದೆ. ಅದು ಮಾತ್ರ ಅಲ್ಲ, ನಾಯಕರು ರಾಮಕೃಷ್ಣ ಹೆಗಡೆ ಅವರು ಹೇಳಿ ಒಂದು ಸಲ ರಾಜ್ಯಸಭೆಗೆ ನಾಮಿನೇಷನ್ ಹಾಕು ಅಂತಂದರು. ಹಾಕಿದೆ, ಬಟ್ ಅದನ್ನು ಆಮೇಲೆ ಬೇರೆಯವರಿಗೆ ಕೊಡಬೇಕು, ನೀನು ವಿಡ್ರಾ ಮಾಡು ಅಂತ. ಲೋಕಸಭಾ ಎಲೆಕ್ಷನ್ಸಲ್ಲಿ ಕ್ಯಾಂಡಿಡೇಟ್ ನಮಗಿರಲಿಲ್ಲ. ಸೊ ನಾವು ಆ್ಯಕ್ಚುಲಿ ಆವಾಗ ದಿವಂಗತ ಶಿವರಾಮ್ ಕಾರಂತರಿಗೆ ಅದನ್ನು ಕೊಡಬೇಕು ಅಂತ, ಜನರು ಲೋಕಸಭಾ ಕೊಡಬೇಕು ಅಂತ ಇತ್ತು. ಆವಾಗ ಹೆಗಡೆಯವರು ಅದನ್ನು ಶಿವರಾಮ್ ಕಾರಂತರಿಗೆ ಹೇಳಿದರೆ, ಇಲ್ಲ ನನಗೆ ಪಕ್ಷ ರಾಜಕೀಯ ಬೇಡ, ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ತೇನೆ, ಇಂಡಿಪೆಂಡೆಂಟ್ ಆಗಿ ನೀವು ನಿಂತರೆ ನಾವು ಕ್ಯಾಂಡಿಡೇಟ್ ಹಾಕಬೇಕಾಗ್ತದೆ ಅಂತ ಹೆಗಡೆಯವರು ಅವರಿಗೆ ಹೇಳಿದರು ಕೂಡ ಅವರು ಇಲ್ಲ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ತೇನೆ, ನಾಮಿನೇಷನ್ ಫೈಲ್ ಮಾಡಿ ವಿದೇಶಕ್ಕೆ ಹೋದರು. ಹೆಗಡೆಯವರು ನನ್ನ ತಮ್ಮ ನಾನು ಇವರು ಕ್ಯಾಂಪೇನ್ ಮಾಡಿದ್ವಿ, ಬಟ್ ಈ ಥರ ವೋಟ್ಸ್ ಡಿವೈಡ್ ಆದರು ಉತ್ತರ ಕನ್ನಡದ, ಹಾಗಾಗಿ ಅವರು ಸೋತರು ನಾನು ಸೋತೆ. ಆಮೇಲೆ ಸರ್ ಈ ಕೊರೋನಾ ಭಾಳಷ್ಟು ಪಾಠಗಳನ್ನು ಕಲಿಸೋಗ್ಬಿಟ್ಟಿದೆ. ಈಗ ಕೆಲವ್ರಿಗೆ ಪಾಲಿಗೆ ಇಂಡಿವಿಜುವಲಿ ಅಂದರೆ ಟೈಮ್ ಪಾಸ್ ಅನ್ನೋ ಥರದ್ದೊಂದು ಆಯಿತು ಅಂದ್ಕೊಳ್ಳಿ, ಕುಟುಂಬ ವ್ಯವಸ್ಥೆಯನ್ನು ಬಲಪಡಿಸ್ತು ಅಂತ ತಮಗೆ ಅನಿಸ್ತಾ ಇದೆಯಾ? ಅದನ್ನು ಅದು ಸಮಯ ಹೇಳಬೇಕಷ್ಟೆ ಮುಂದೆ. ಅದರಂದರೆ ನಮ್ಮ ಗಾದೆ ಏನು, ಮನೆಯ ಮೊದಲ ಪಾಠಶಾಲೆ ತಾಯಿ ತಾನೇ ಮೊದಲ ಗುರು ಅಂತ. ಬಟ್ ಮಕ್ಕಳು ಮನೆಯಲ್ಲೇ ಇದ್ದಾರೆ, ಬಟ್ ಅವರಿಗೆ ಆಟ ಪಾಠ ಬೇರೆ ರೀತಿಯ ಆಟ ಪಾಠ, ಆನ್ಲೈನ್ ಸ್ಟಡಿ ಇದು, ಅದಕ್ಕೆ ಅವರು ಹೇಗೆ ಹೊಂದ್ಕೊಂಡಿದ್ದಾರೆ, ಅದರ ಪರಿಣಾಮ ಏನು, ಸ್ಪೋರ್ಟ್ಸ್ ಇಲ್ಲ, ಕಾಲೇಜ್ ಇಲ್ಲ, ಶಾಲೆ ಇಲ್ಲ, ಅದು ಮುಂದೆ ಗೊತ್ತಾಗ್ಬೋದು. ಈಗಲೇ ಅದಕ್ಕೂ ಕಂಪಲ್ಷನ್ ಇತ್ತು, ಅದು ಮಾಡಲೇಬೇಕಾಯಿತು. ಈಗ ಮುಂದೆ ಹೇಗೆ ಅವರು ಹೇಗೆ ಮತ್ತೆ ರೀಅಡ್ಜಸ್ಟ್ ಆಗ್ತಾರೋ ಅಂದರೆ, ಎಸ್ಪೆಷಲಿ ಸೇ 5th to 8th class 5, 6, 7, 8 ಇದ್ದ ಮಕ್ಕಳು ಹೇಗೆ ಅದಕ್ಕೆ ಪ್ರತಿಕ್ರಿಯೆ ಮಾಡಿಸ್ತಾರೆ ಅಂತ. ಆದರೆ ನೀವು ಹೇಳಿದ್ದು ನಿಜ ಆಗಿರ್ಬೋದು, ಇನ್ ದ ಸೆನ್ಸ್ ಕುಟುಂಬಗಳು ಹತ್ತಿರವ ಬಂದು. ಹೊರದೇಶ ಅಂತಿದ್ರಿ ನೀವು, ಬಹುಶಃ ಎಲ್ಲ ಪ್ರಪಂಚದ ಎಲ್ಲ ದೇಶಗಳನ್ನು ಸುತ್ಕೊಂಡ್ಬಂದಿದ್ದೀರಿ, ಚೀನಾ ಕಂಡ್ರೆ ನಿಮಗೆ ಆಗಲ್ವಂತೆ? ಚೀನಾ ಕಂಡ್ರೆ ಯಾರಿಗೂ ಆಗೋದಿಲ್ಲ. ಇದಕ್ಕೆ ಕಾರಣ ಅಲ್ಲ, ಇವಾಗ ಕಾರಣ ಕೊರೋನಾಗೆ ಅವರೇ ಕಾರಣ. ಅಲ್ಲ, ಕೊರೋನಾಗೆ ಅವರೇ ಕಾರಣ ಸರ್, ಬಟ್ ನಾವು ನಿಮಗೆ ಕೇಳ್ಪಟ್ಟಿರೋದು ಅನಂತನಾಗ್ ಸರ್ 95% ಎಲ್ಲ ದೇಶಗಳನ್ನ ಸುತ್ತಿದ್ದಾರೆ, ಆದರೆ ಅವ್ರ ಮುಂಚೆಯಿಂದನೂ ಅಷ್ಟೇ, ಕೊರೋನಾ ಬರೋಕ್ಕಿಂತ ಮುಂಚೆಯಿಂದನೂ ಅಷ್ಟೇ, ಇಲ್ಲ ನಾನು ಚೀನಾಗೆ ಹೋಗಲ್ಲ. ಏನು ರೀಸನ್ ಅಂತ ಸರ್? ಅಂದರೆ ಅವರು ವಿಚಿತ್ರವಾದ ಅವರ ವರ್ತನೆ, ಈಗಿಂದಲ್ಲ, ನಮಗೆ ನಮ್ಮ ಸ್ವಾತಂತ್ರ್ಯ ಕಾಲದಿಂದ ಅದು ನನಗೆ ಬುದ್ಧಿ ಬಂದಾಗಿಂದ ನೋಡಿದಾಗಲಿಲ್ಲ. ನನಗೆ ಮುಂಬೈ ಕಳಿಸಿದ ಇಸ್ವಿ 1961 1962 ಅವರು ನಮ್ಮ ದೇಶ ಅಟ್ಯಾಕ್ ಮಾಡಿದ್ರು, ಟಿಬೆಟ್ ಕ್ಯಾಪ್ಚರ್ ಮಾಡಿದರು, ನಮ್ಮನ್ನು ನಿಷ್ಕಾರಣವಾಗಿ ಅಟ್ಯಾಕ್ ಮಾಡಿದರು. ಈಗ ಮತ್ತದೇ ಮಾಡೋಕೆ ಹೋದಾಗ ಗಲ್ವಾನಲ್ಲಿ ಪಾಠ ಕಲಿಸಿದ್ದೀವಿ. ಸರ್, ನಮ್ಮ ಪ್ರಸ್ತುತ ರಾಜಕಾರಣಕ್ಕೆ ಬಂದರೆ, ಕಳೆದ 7 ವರ್ಷಗಳಿಂದಲೂ ತಾವು ನರೇಂದ್ರ ಮೋದಿಯವರ ಆಡಳಿತನ ನೋಡ್ತಾ ಇದ್ದೀರಿ, ಮೆಚ್ಕೊಂಡಿದ್ದೀರಾ? ಯಾವ ಅಂಶಗಳು ಇಷ್ಟ ಆಗುತ್ತೆ ನಿಮಗೆ? ಯಾಕಂದ್ರೆ ಈಗ ನೋಡಿ, ಸುಮಾರು ಕಾರ್ಯಕ್ರಮಗಳು, ಅವು ದೇಶಹಿತದ ಕಾರ್ಯಕ್ರಮಗಳು, ಎಂದೂ ಆಗಬೇಕಾದ ಕಾರ್ಯಕ್ರಮಗಳು ಆಗಿರಲಿಲ್ಲ. ಯಾವ ಕಾರಣಾಂತರಗಳಿಂದ ಅವ್ರಿಗೆ ಓಟ್ ಬರಲಿಕ್ಕಿಲ್ಲ, ಇವ್ರಿಗೆ ಓಟ್ ಬರಲಿಕ್ಕಿಲ್ಲ ಅಂತ ಹೇಳಿಯೇ ಏನು ಮಾಡಲೇಬೇಕಾಗಿತ್ತು ಮಾಡಿರಲಿಲ್ಲ. ಉದಾಹರಣೆಗೆ ಒಂದೇ ಕೊಡ್ತೀನಿ, OROP 1 rank 1 pension. ಇದು ನಮ್ಮ ದೇಶದ ರಕ್ಷಣೆ ಮಾಡುವಂಥ
ಆರ್ಮಿ ನೇವಿ ಏರ್ಫೋರ್ಸ್ಗೆ ಸಂಬಂಧಪಟ್ಟಿದೆ, ಪ್ಯಾರಾಮಿಲಿಟ್ರಿ ಇವರಿಗೆಲ್ಲ ಸಮ. ಇದನ್ನು 47-50 ವರ್ಷ ಮಾಡಲೇ ಇಲ್ಲ. ಮೋದಿಯವರು ಬಂದು ಇದು ಒಂದೇ ಉದಾಹರಣೆ ಕೊಡ್ತೀನಿ, ಬಾಕಿದು ಎಷ್ಟು ನಾನು ಕೊಡಬಲ್ಲೆ. ಬಟ್ ನಾನು ಈಗ ರಾಜಕಾರಣದಲ್ಲಿ ಇಲ್ಲ, ಸೊ ಓಟು ನಾನು ಹಾಕ್ತೀನಿ, ನನಗೆ ಇಷ್ಟವಾದ ಪಾತ್ರ. ಬಟ್ ನಾನು ಎದುರು ಹೊರತೇನೆ ಆ ರೀತಿ. ಈಗ ನೀವು ಇಷ್ಟು ವರ್ಷ ಈ ಪದ್ಮಶ್ರೀ ಹೇಗೆ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ, ಯಾರಿಗೂ ಗೊತ್ತೇ ಇಲ್ಲ. ಅದನ್ನು ನಾನು ಇಲ್ಲ, ಇನ್ಮೇಲೆ ಇದು ಜನ ಮಾಡಬೇಕು ಅಂತ ನನ್ನ ಒತ್ತಾಯ. ಏನು ರಾಜ್ಯ ಸರ್ಕಾರಗಳು ಕೂಡ ಈ ಚಲನಚಿತ್ರ ಮಾಡ್ತೀವಲ್ಲ ನಾವು, ಅದಕ್ಕೆ ಉತ್ತಮ ನಟ, ಉತ್ತಮ ನಟಿ, ಉತ್ತಮ ಚಿತ್ರ, ಉತ್ತಮ ನಿರ್ದೇಶ, ಇದು ಕೂಡ ಜನರಿಂದ ಹೊಡಿಬೇಕು. ಇಲ್ಲಿ ಕಮಿಟಿ ಮಾಡ್ತಾರೆ, ಯಾವ ಆಧಾರದ ಮೇಲೆ ಮಾಡ್ತಾರೆ ಗೊತ್ತಾಗೋದಿಲ್ಲ, ಅವರ ಎಜೆಂಡಾ ಏನು ಗೊತ್ತಾಗೋದಿಲ್ಲ, ಅವರು ಅವರಿಗೆ ಬೇಕಾದಂಥ ಅವರಿಗೆಲ್ಲ ಕೊಡ್ತಾರೆ. ಉದಾಹರಣೆಗೆ ಮೊದಲ ಫಿಲ್ಮ್ ಹೇಮಂತ್ ರಾವ್ ಅವ್ರದ್ದು ಅವ್ರು ಮಾಡಿದ್ದು ಗೋಧಿ ಬಣ್ಣ ಸಾಧಾರಣ, ಅಲ್ಲಿ ಹೊಸ ಥರದ ಮ್ಯೂಸಿಕ್ ಕೊಟ್ಟಿದ್ದಾರೆ ಚರಣ್ ರಾಜ್, ಹೊಸ ನಂದಕಿಶೋರ್ ಕ್ಯಾಮರಾಮನ್, ಹೊಸ ರೀತಿಯ ಫೋಟೋಗ್ರಾಫಿ ಇದೆ. ನಂತರ ಎಷ್ಟೋ ತಂತ್ರಜ್ಞರಿದ್ದಾರೆ, ಒಂದು ಬೇರೆ ಬೇರೆ ಡಿಪಾರ್ಟ್ಮೆಂಟ್. ಈ ಅವಾರ್ಡ್ ಸಮಿತಿ ಬಂದಾಗ ಅವರ ಏಜೆಂಟಾನೇ ಬೇರೆ, ಒಂದೇ ಒಂದು ಅವಾರ್ಡ್ ಈ ಚಿತ್ರಕ್ಕೆ ಹೋಗದಂತೆ ನೋಡ್ಕೊಂಡಿದ್ದಾರೆ ಅವರು. ನಂದು ಬಿಡಿ, ನನಗೆ ಅವಾರ್ಡ್ಗಳು ಬಂದಿವೆ, ನಿಮಗೆ ಫಿಲ್ಮ್ ಫೇರ್ ಬಂತು, ಅದೇ ಫಿಲ್ಮ್ ಫೇರ್ ಬಂದಿದೆ, ರಾಜ್ಯ ಪ್ರಶಸ್ತಿ ಬಂದಿದೆ. ಯಾರೋ ಹೊಸ ನಿರ್ದೇಶಕ ಅತ್ಯುತ್ತಮ ಚಿತ್ರ ಕೊಟ್ಟಿದ್ದಾನೆ, ಜನ ಮುಗಿಬಿದ್ದು ನೋಡಿದ್ದಾರೆ, ಚಿತ್ರ ಯಶಸ್ವಿಯಾಗಿದೆ. ಒಂದೇ ಒಂದು ಅವಾರ್ಡ್ ಯಾವುದೇ ಡಿಪಾರ್ಟ್ಮೆಂಟ್ ಕೊಡಲಿಲ್ಲ. ಕಾರಣ ಏನು? ಈ ರೀತಿ ಆಗಬಾರ್ದು ಅಂದರೆ ಅದು ಪಬ್ಲಿಕ್ಕಿಗೆ ಬಿಡಿ. ಈ ಪದ್ಮ ಅವಾರ್ಡ್ ಹೇಗೆ ಮಾಡಿದ್ದಾರೆ ಮೋದಿಯವರು, ಅದೇ ರೀತಿ ರಾಜ್ಯ ಸರ್ಕಾರದವರು ಪಾಲನೆ ಮಾಡಬೇಕು. ಇನ್ಸಿಡೆಂಟಲ್ಲಿ ಕಳೆದ ಭಾನುವಾರ ಪ್ರಧಾನಮಂತ್ರಿಯವರು ಈ ಥರ ಒಂದು ಟ್ವೀಟ್ ಮಾಡಿದ್ರು. ಹೌದು, ಹಿಂಗೆ ಪದ್ಮ ಅವಾರ್ಡನ್ನು ಮೊಟ್ಟ ಮೊದಲ ಬಾರಿಗೆ ಜನರೇ ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಇದೆ. ನಿಮ್ಮ ಸುತ್ತಮುತ್ತ ಇರೋರನ್ನ ಗುರುತಿಸಿ, ನೀವೇನೆ ಸಾಕಷ್ಟು ಜನ ಇದ್ದಾರೆ ನಮಗೆ ಅಂತ. ತುಂಬ ಜನಕ್ಕೆ, ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಬಹಳ ಜನಕ್ಕೆ, ನಮಗೂ ಕೂಡ ಇಮಿಡಿಯೇಟಾಗಿ ಫ್ಲ್ಯಾಶ್ ಆಗಿದ್ದು ಅನಂತನಾಗ್ ಸರ್. ಇಮಿಡಿಯೇಟಾಗಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ, ಅದು ಜನತೆ ಅಭಿಮಾನ, ಪ್ರೀತಿ, ವಿಶ್ವಾಸ ನನ್ನ ಮೇಲೆ. ಬಟ್ ನನಗೆ ನಾನು ಓದಿದ್ದು ನನಗೆ ಈಗಲೂ ಬಹಳ ಸಂತೋಷವಾಗಿದೆ, ನಾನು ಭಾವುಕನಾಗ್ಬಿಟ್ಟೆ. ಯಾಕಂದರೆ ಈ ಬುಧವಾರದಿಂದ ಈ ನಿಮ್ಮ ಎಲ್ಲರ ಟಿವಿ ಇದರಲ್ಲಿ ಬರೋಕ್ಕೆ ಶುರುವಾಯಿತು, ಎಲ್ಲರ ಎಲ್ಲ ಟಿವಿಗಳಲ್ಲಿ. ಆಮೇಲೆ ನೋಡ್ತೀನಿ ಎಲ್ಲರೂ ಫೋನ್ ಮಾಡ್ತಿದ್ದಾರೆ, ನಾನು ನಿಮ್ಮನ್ನೇ ಸೂಚಿಸ್ತಿದ್ದೀವಿ, ನಿಮ್ಮನ್ನೇ ಸೂಚಿಸ್ತಿದ್ದೀವಿ. ಇದು ಅದು ಒಂದು ಕಡೆ ಸ್ವಲ್ಪ ಆತಂಕ. ಇದು ಕರೆಕ್ಟಾ ಇದು? ಯಾಕಂದರೆ ಅವರು ಟ್ವೀಟ್ ಮಾಡಿದ್ದು ಎಲೆಮರೆಕಾಯಿಯಲ್ಲಿ ಇರುವಂಥವ್ರು ಅಂತ ಹೇಳಿ. ಬಟ್ ಇಲ್ಲ, ಇದಕ್ಕೆ ಒಂದು ಸೆಕ್ಷನ್ ಇದೆ ಅದ ಅಂತ ಹೇಳಿ ಬೇರೆಯವರು ಹೇಳಿದರು ನಮಗೆ. ಸೊ ಭಾಳ ಅಂದರೆ ನನಗೆ ಒಂಥರ ಗರಬಡ್ದಂಗೆ ಆಯಿತು. ಆಮೇಲೆ ಯೋಚನೆ ಮಾಡಿದೆ, ಇಷ್ಟೊಂದು ಪ್ರೀತಿ, ವಿಶ್ವಾಸ, ಅಭಿಮಾನ ಅದು ಮಹಾಪೂರ್ವವಾಗಿ ಬಂದಾಗ ಭಾವುಕನಾಗ್ಬಿಟ್ಟೆ. ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿದ ಮಾರನೇ ಕ್ಷಣದಿಂದನೇ ನಾವು ಶುರು ಮಾಡಿದ್ವಿ. ಅನಂತನಾಗ್ ಸರ್ ನನ್ನ ಪತ್ನಿ ಮುಖಾಂತರನೇ ಅಭಿಯಾನ ಶುರುವಾಗಿತ್ತು. ಆಮೇಲೆ ಈಗ ಅನಿಸ್ತಾ ಇದೆ, ನೋಡುವ ಹೀಗೆ ಆಗ್ತದೆ ಏನಾಗ್ತದೆ ಅಂತ. ಅದಾದಮೇಲೆ ಅಂದರೆ ಅದರ ಹೊಣೆಗಾರಿಕೆ ನಾನು ಬಂದರೆ, ಇನ್ ದ ಸೆನ್ಸ್ ಒಂದು ವೇಳೆ ಪದ್ಮ ಅವಾರ್ಡ್ ಬಂದರೆ ಒಂಥರ ನಾನು ಆತ್ಮವಿಶ್ವಾಸ ಹೆಚ್ಚಿಸಬೇಕು. ಯಾವ ಭರವಸೆ ನನ್ನ ಮೇಲೆ ಇಟ್ಟಿದ್ದಾರೆ ಅದನ್ನು ನಾನು ನಿಭಾಯಿಸಬೇಕು. ಅದಕ್ಕೆ ಶಕ್ತಿಗಳು ಪರಮಾತ್ಮ ಅಂತ ನಾನು ಕೇಳ್ಕೊಡ್ತಿದ್ದೀನಿ. ಅಂತಿಮವಾಗಿ ಸರ್, ಇಷ್ಟೊಂದೆಲ್ಲ ನಾನು ಆ ಮೊದಲೇ ಕಾರ್ಯಕ್ರಮದ ಮೊದಲೇ ಹೇಳಿದಾಗೆ ನಿಮಗೆ ಅಭಿಮಾನಿ ಸಂಘಗಳಿಲ್ಲ, ಆದರೆ ಪ್ರತಿ ಮನೆಯಲ್ಲೂ ಅಭಿಮಾನಿಗಳಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ. ಈ ಅಭಿಮಾನ ನೋಡಿದಾಗ, ಈ ಇಷ್ಟೊಂದೆಲ್ಲ ಅವ್ರು ತೋರಿಸ್ತಿರ್ತಕ್ಕಂಥ ಉತ್ಸಾಹ ನೋಡಿದಾಗ ತಮಗೆ ಯಾವ ಥರದ ಅನುಭವಗಳಾಗ್ತಾಯಿದೆ, ಯಾವ ಥರ ಭಾವನೆಗಳು ಬರ್ತವೆ? ಅದೇ ಒಂದು ಕಡೆ ಭಾವುಕತೆ ಹೆಚ್ಚಾಗ್ತದೆ, ಇನ್ನೊಂದು ಕಡೆ ಏನಿದು ಇದು ಈ ಪ್ರೀತಿಯ ಅಭಿಮಾನದ ಮಹಾಪೂರ ಇದು ಅಂತ ಅನ್ನಿಸ್ತದೆ. ಅದನ್ನು ಹೇಗೆ ಮುಂದೆ ಬಹಳ ಎಚ್ಚರದಿಂದ ನಿಭಾಯಿಸಬೇಕು ಅನ್ನಿಸ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ನಮ್ಮ ತಂದೆ ತಾಯಿಯವರ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದ, ಭಗವಂತನ ಆಶೀರ್ವಾದ ಅಂದ್ಕೊಂಡು ನಾನು ಸ್ವಲ್ಪ ನಡುಕದಿಂದಲೇ ಸ್ವೀಕರಿಸಿದ್ದೀನಿ. ಅಭಿಮಾನಿಗಳು, ಅದರ ಜೊತೆಗೆ ಚಲನಚಿತ್ರ ನಟರು, ರಾಜಕೀಯ ವ್ಯಕ್ತಿಗಳು ಕೂಡ ಸಾಕಷ್ಟು ಟ್ವೀಟ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೂ ಕೂಡ ಸಾಕಷ್ಟು ಜನ ಮಾತಾಡಿದ್ರು. ಒಂದು ಕಳಶ ಇಟ್ಟಂಗೆ ಒಂದು ಪದ್ಮ ಅವಾರ್ಡ್ ಬಂತು ಅನಂತನಾಗ್ ಸರ್ಗೆ ಅಂತ ಹೇಳಿದ್ರೆ ಅದೊಂದು ಕಳಶದ ರೀತಿಯಲ್ಲಿ. ಹೌದು, ಒಂಥರ ಅನಂತ ಭೂಷಣ ಸರ್, ಅದು ಪದ್ಮಭೂಷಣ ಅನಂತ ಸಿಂಹ ಅವರು. ಸಿಂಹ, ಹೌದು, ಪ್ರತಾಪ್ ಸಿಂಹ. ಹೌದು ಹೌದು, ಅಂದರೆ ಮುಂದಿನ ಹಾದಿ ತಮಗೆ ಅಂದರೆ ಈಗ ಹೊಸದಾಗಿ ನನಗೆ ಆ್ಯಕ್ಚುಲಿ ನನಗೆ ಅನೇಕ ಕನ್ನಡದಲ್ಲಂತೂ 50-60 ಚಿತ್ರಗಳ ಸ್ಕ್ರಿಪ್ಟ್ಗಳು ನನ್ನ ಹತ್ರ ಬಂದಿದ್ದಾವೆ ಈ ಒಂದು 16 ತಿಂಗಳಲ್ಲಿ. ಅದರಲ್ಲಿ ಯಾವುದು ಸೂಕ್ತ ಅಂತ ನನಗೆ ಸೆಟ್ ಆಗ್ತದೆ ಅಥವಾ ಸೂಕ್ತವಾಗ್ತದೆ ಅಂತ ನಾನು ಮಾಡ್ತೀನಿ. ಆಮೇಲೆ ಇಲ್ಲೆಲ್ಲದರ ನಡುವೆ
ಕೊರೋನಾ ಟೈಮು ಸರ್ ಎಟೀಸಿಂದ ಸರ್ ಜೊತೆಗೆ ನಿಂತ್ಕೊಂಡು ಅವರಿಗೆ ಪ್ರೇರಕ ಶಕ್ತಿಯಾಗಿ ಗಾಯತ್ರಿ ಮೇಡಮ್ ಇದ್ದಾರೆ. ಖಂಡಿತ ಗಾಯತ್ರಿ ಮೇಡಮ್ ಬಗ್ಗೆ ಮಾತಾಡಿದ್ರೆ ಈಗ ಖಂಡಿತವಾಗ್ಲೇ ಸರ್, ಅವರು ನನಗೋಸ್ಕರ ತುಂಬ ತ್ಯಾಗ ಮಾಡಿದ್ದಾರೆ. ಒಂದು ಮದುವೆ ನಾವು ಅವ್ರಿಗೆ ಪ್ರಪೋಸ್ ಮಾಡಿದಾಗ ಅವ್ರು ಅಕ್ಸೆಪ್ಟ್ ಮಾಡಿದಾಗ ಒಂದೇ ಕಂಡೀಷನ್ ಹಾಕಿದ್ದೆ. ಮದುವೆ ಆದಮೇಲೆ ನನ್ನನ್ನು ಏನೇ ಪರಿಸ್ಥಿತಿ ಬಂದರೂ ಮತ್ತೆ ನಟನೆ ಕಳಿಸ್ಬಾರ್ದು ನನಗೆ ನಟಿಸೋ ಅಂತ. ಅವರು ನಟಿಸೋದನ್ನು ಬಿಟ್ಬಿಟ್ಟು ಎಷ್ಟೋ ಜನ ಮೊನ್ನೆ ತನಕ ಕೇಳ್ಕೊಂಬರ್ತಾರೆ, ಬಟ್ ಅವರು ನನಗೆ ಆಜ್ಞೆ ಮಾಡಿದ್ದಾರೆ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾರೆ, ಅದನ್ನು ನಡ್ಸ್ಕೊಂಬಂದಿದ್ದಾರೆ. ಹೆಂಡತಿಯೊಬ್ಬಳು ಮನೆಯಲ್ಲಿದ್ದರೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗೆ ಅದೇ ಸ್ವರ್ಗ ಅಂತ ಒಂದು ಕಾರ್ಯಕ್ರಮ. ಖಂಡಿತ ಸರ್. ಅನಂತ್ ನಾಗ್ ಸರ್ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ, ಅವರ ಬಾಲ್ಯದಿಂದ ಹಿಡಿದು ಟಿಲ್ಲಿ ಇವತ್ತಿನವರೆಗೂ ಕೂಡ. ನಿಮ್ಮ ಮುಂದಿನ ಜರ್ನಿ ಕೂಡ ಬಹಳಷ್ಟು ಚೆನ್ನಾಗಿರಲಿ ಸರ್. ದೇವರು ನಿಮಗೆ ಆರೋಗ್ಯ ಇನ್ನೂ ಹೆಚ್ಚಿನ ಆಯುಷ್ಯನ ಕೊಡಲಿ ಅಂತ ನಾವು ಕೂಡ ಬೇಡ್ಕೊಳ್ತೀವಿ. ಅದರ ಜೊತೆಗೆ ಏನೀಗ ಅಭಿಯಾನ ಶುರುವಾಗಿದೆ, ಪದ್ಮ ಅವಾರ್ಡ್ ಬರಲೇಬೇಕು ಅಂತ, ಈ ಅಭಿಯಾನ ಟಿಲ್ಲಿ ಇದೇ ರೀತಿ ಕಂಟಿನ್ಯೂ ಆಗುತ್ತೆ, ಖಂಡಿತವಾಗ್ಲೂ ನಿಮಗೆ ಅವಾರ್ಡ್ ಬಂದೇ ಬರುತ್ತೆ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ವೀಕ್ಷಕರೇ ನೋಡಿದ್ರಲ್ಲ ಅನಂತ್ನಾಗ್ ಸರ್ ಅವರ ವಿಶೇಷ ಸಂದರ್ಶನವನ್ನು. ಪವರ್ ಟಿ ವಿ ಶುರುವಿನಿಂದಲೂ ಕಳೆದ ಒಂದು ವಾರದಿಂದನೂ ಕೂಡ ಅಭಿಯಾನವನ್ನು ಶುರು ಮಾಡ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವಾಗ ಟ್ವೀಟ್ ಮಾಡಿದ್ರು ಅವಾಗಿಂದನೂ ಕೂಡ ಪದ್ಮ ಅವಾರ್ಡ್ ಸಿಗಲೇಬೇಕು ಅಂತ ಅನಂತ್ ನಾಗ್ ಸರ್ ಅವ್ರಿಗೆ. ನಮ್ಮ ಅಭಿಯಾನ ಇದೇ ರೀತಿ ಮುಂದುವರಿಯುತ್ತೆ. ಈಗಾಗಲೇ ಕೋಟ್ಯಾಂತರ ಅಸಂಖ್ಯಾತ ಅಭಿಮಾನಿಗಳು, ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟನಟಿಯರು ಕೂಡ ಈಗಾಗಲೇ ಟ್ವೀಟ್ನ ಮಾಡಿದ್ದಾರೆ. ಖಂಡಿತವಾಗ್ಲೂ ಒಬ್ಬ ಅತ್ಯುತ್ತಮವಾದಂಥ ನಟನಿಗೆ ಈ ಅವಾರ್ಡ್ ಸಲ್ಲಲೇಬೇಕು, ಖಂಡಿತವಾಗ್ಲೂ ಸಿಗುತ್ತೆ. ನಾವು ಕೂಡ ಅದನ್ನು ಆಶಿಸ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪವರ್ ಟಿ ವಿ, ಇದು ನಿಮ್ಮ ಶಕ್ತಿ.